ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟುಗುಪ್ಪಿ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಹೈಯರ್ ಸ್ಟಡಿ ಸರ್ಕಲ್ ಧಾರವಾಡನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನೀವೆಲ್ಲ ಈಗ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗೆ ಈ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ ಇದಲ್ಲದೆ ಬೇರೆ ಬೇರೆ ಪರೀಕ್ಷೆಗಳು ಕೂಡ ಬರ್ತಾಯಿದೆ ಅದಕ್ಕೆ ಕೂಡ ನಿಮ್ಮದು ಸಿದ್ಧತೆ ನಡೆದಿದೆ ಅದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ನಾನು ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ದೀನಿ ಈಗಾಗಲೇ ಅದನ್ನು ನೀವು ಗಮನಿಸಿರ್ಬೋದು ಇವತ್ತಿನ ಸೆಷನ್ನಲ್ಲಿ ಭಾರತದ ಸ್ಮಾರಕಗಳ ಬಗ್ಗೆ ಒಂದು ವಿಷಯವನ್ನು ತೆಗೆದುಕೊಂಡು ಪ್ರಶ್ನೆಗಳು ಯಾವ ರೀತಿಯಾಗಿ ಬರಬಹುದು ನಿಮಗೆ ಪರೀಕ್ಷೆಯಲ್ಲಿ ಅದನ್ನು ನಾನು ಚರ್ಚೆ ಮಾಡ್ತೀನಿ ಸೊ ಇನ್ ದಿಸ್ ಸೆಷನ್ ಆಫ್ ಹಿಸ್ಟ್ರಿ ಐ ವಿಲ್ ಬಿ ಡಿಸ್ಕಸ್ಸಿಂಗ್ ಅಬೌಟ್ ದಿ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಹೌ ದ ಕ್ವಶನ್ಸ್ ವಿಲ್ ಅಪಿಯರ್ ಇನ್ ದ ಎಕ್ಸಾಮಿನೇಷನ್ ಇದರ ಮೇಲೂ ಕೂಡ ಪ್ರಶ್ನೆ ಇರ್ತದೆ ಹಿಂದಿನ ನನ್ನ ಪ್ರಶ್ನೆಗಳನ್ನು ನೀವು ನೋಡಿದರೆ ಅಲ್ಲಿ ಒಂದು ಅಥವಾ ಎರಡು ನಾನು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಬರುವಂಥ ಸ್ಮಾರಕಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಆದರೆ ಬಿಟ್ಟು ಅದನ್ನು ಕೆಲವು ಹೊಸ ಸ್ಮಾರಕಗಳ ಬಗ್ಗೆ ನಾನು ಇಲ್ಲೇ ಆಯ್ಕೆ ಮಾಡಿಕೊಂಡಿದ್ದೀನಿ ಇದರ ಮೇಲೆ ಕೂಡ ಸಂಭವೀಯ ಪ್ರಶ್ನೆಗಳನ್ನು ಇಲ್ಲೇ ತೆಗೆದಿದ್ದೇನೆ ಅದನ್ನು ತಮ್ಮೆದುರಿಗೆ ಈ ಒಂದು ನಾನು ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೇನೆ ಬನ್ನಿ ವಿದ್ಯಾರ್ಥಿಗಳೇ ಹಾಗೆ ಭಾರತದ ಸ್ಮಾರಕಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ದ ಫಸ್ಟ್ ಕ್ವಶನ್ ದ ಲಾರ್ಜೆಸ್ಟ್ ಬುದ್ಧಿಸ್ಟ್ ಚೈತ್ಯ ಈಸ್ ಲೊಕೇಟೆಡ್ ಆಟ್ ಭಾರತದಲ್ಲೇ ಅತ್ಯಂತ ಬೃಹತ್ ಚೈತ್ಯಗ್ರಹ ಎಲ್ಲಿದೆ ಇದೆ ಚೈತ್ಯ ಅಂದರೆ ನಿಮಗೆ ಗೊತ್ತಿದೆ ಇದು ಬೌದ್ಧರ ಸ್ಮಾರಕವಾಗಿದೆ ಅವರದ ಪ್ರಾರ್ಥನಾ ಕೊಠಡಿಯಾಗಿದೆ ಇಟ್ ಈಸ್ ದ ಪ್ರೇಯರ್ ಹಾಲ್ ಆಫ್ ದ ಬುದ್ಧಿಸ್ಟ್ ಅದಕ್ಕೆ ಚೈತ್ಯ ಅಂತ ಹೇಳ್ತಾರೆ ವಿಹಾರಗಳಂದರೆ ಬೌದ್ಧ ಭಿಕ್ಷುಕರ ವಾಸವಾಗುವಂಥ ಸ್ಥಳಗಳು ವಿಹಾರ ಸಾರದ ಬುದ್ಧಿಸ್ಟ್ ರೆಸಿಡೆನ್ಷಿಯಲ್ ಪ್ಲೇಸಸ್ ವೇರ್ ದ ಮಾಂಗ್ಸ್ ಲೀವ್ ಸ್ತೂಪ ಅಂದರೆ ಬುದ್ಧನ ಅವಶೇಷಗಳಿರುವಂಥ ಅತ್ಯಂತ ಪವಿತ್ರವಾದಂಥ ಸ್ಥಳವಾಗಿದೆ ಸ್ತೂಪ ಈಸ್ ಕಂಟೈನಿಂಗ್ ದ ರೆಲಿಕ್ಸ್ ಆಫ್ ಬುದ್ಧ ಆ್ಯಂಡ್ ಇಟ್ ಇಸ್ ದ ಮೋಸ್ಟ್ ಸೆಕ್ರೆಟ್ ಟು ದ ಬುದ್ಧಿಸ್ಟ್ಸ್ ಪ್ರಶ್ನೆ ಏನಿದೆ ಅಂದರೆ ಅತ್ಯಂತ ಬೃಹತ್ ಚೈತ್ಯಗ್ರಹ ಎಲ್ಲಿದೆ ಅಂತ ಕೇಳಿದ್ದಾರೆ ಇಲ್ಲಿ ಸ್ಥಳಗಳನ್ನು ಕೊಟ್ಟಿದ್ದಾರೆ ನೀವು ಗಮನಿಸಿದರೆ ಇವೆಲ್ಲ ಸ್ಥಳಗಳು ಬರೋದು ಮಹಾರಾಷ್ಟ್ರದಲ್ಲಿ ಬೆಡ್ಸಾ ಕಾರ್ಲಾ ಅಜಂತಾ ಕನ್ಹೇರಿ ದೇ ಆರ್ ಆಲ್ ಇನ್ ಮಹಾರಾಷ್ಟ್ರ ಮತ್ತು ಅಲ್ಲಿ ಬೌದ್ಧ ಸ್ಮಾರಕಗಳಿವೆ ಅವು ಶಾತವಾಹನರ ಕಾಲದ ಈ ಒಂದು ಸ್ಮಾರಕಗಳಾಗಿವೆ ದೇ ಬಿಲಾಂಗ್ ಟು ದ ಶಾತವಾಹನ ಪಿರಿಡ್ ಇದರಲ್ಲಿ ಅತ್ಯಂತ ಬೃಹತ್ ಚೈತ್ಯಗ್ರಹ ನಾವು ನೋಡ್ತೀವಿ ಕಾರ್ಲೆಯಲ್ಲಿದೆ ಅಥವಾ ಕಾರ್ಲಾದಲ್ಲಿದೆ ಕಾರ್ಲಾ ಗುಹೆಗಳು ಅಥವಾ ಕಾರ್ಲೆ ಗುಹೆಗಳು ಗುಹೆಗಳಂಥೇಳಿ ಕರೆಯಲಾಗಿದೆ ಪುಣೆಯಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿ ಬರುವಂಥ ಒಂದು ಸ್ಥಳವಾಗಿದೆ ಅಲ್ಲಿ ಭಾರತದ ಬೃಹತ್ ಚೈತ್ಯಗ್ರಹವನ್ನು ನಾವು ನೋಡಬಹುದು ವಿ ಕ್ಯಾನ್ ನೋಟಿಸ್ ದ

ಸೊ ದ್ಯಾಟ್ ಈಸ್ ದ ಆನ್ಸರ್ ಈಸ್ ಕಾರ್ಲಾ ಆರ್ ಕಾರ್ಲಿ ಮಹಾರಾಷ್ಟ್ರದಲ್ಲಿ ಬರುವುದು ಅಮಂಗ್ ದ ಫಾಲೋಯಿಂಗ್ ಪ್ಲೇಸಸ್ ವಿಚ್ ಪ್ಲೇಸ್ ಡಸ್ ನಾಟ್ ಹ್ಯಾವ್ ಎ ಸ್ತೂಪ ಇದು ಬೌದ್ಧರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯೇ ಆಗಿದೆ ಕೆಳಕಂಡ ಯಾವ ಸ್ಥಳದಲ್ಲಿ ನಿಮಗೆ ಸ್ತೂಪದ ಅವಶೇಷ ಸಿಗುವುದಿಲ್ಲ ಇನ್ ವಿಚ್ ಪ್ಲೇಸ್ ಯು ಡು ನಾಟ್ ಫೈಂಡ್ ಎ ಸ್ತೂಪ ಸ್ತೂಪದ ಅವಶೇಷ ಎಲ್ಲಿ ಕಂಡು ಬರೋದು ಗಮನ ಇಟ್ಟ ನೋಡ್ರಿ ವಿದ್ಯಾರ್ಥಿಗಳೇ ಎಲ್ಲ ಬೌದ್ಧ ಸ್ಥಳಗಳನ್ನೇ ಕೊಟ್ಟಿದ್ದೇನೆ ಆಲ್ ಆರ್ ಬುದ್ಧಿಸ್ಟ್

ಅದು ಅಜಂತಾದಲ್ಲಿ ಅಜಂತಾದಲ್ಲಿ ವಿಹಾರ ಮತ್ತು ಚೈತ್ಯವೇ ಇನ್ ಅಜಂತಾ ವಿ ಹ್ಯಾವ್ ಗಾಟ್ ದ ವಿಹಾರಸ್ ಆ್ಯಂಡ್ ದ ಚೈತ್ಯಾಸ್ ಬಟ್ ಸ್ತೂಪ ಎವಿಡೆನ್ಸ್ ಈಸ್ ನಾಟ್ ದೇರ್ ಆ್ಯಟ್ ಅಜಂತ ಅಜಂತಾದಲ್ಲಿ ಸ್ತೂಪದ ಅವಶೇಷ ನಮಗೆ ಕಂಡು ಬರುವುದಿಲ್ಲ ಉಳಿದ ಮೂರು ಅಮರಾವತಿ ನಾಗಾರ್ಜುನ ಕೊಂಡ ಸಾಂಚಿಯಲ್ಲಿ ಸ್ತೂಪದ ಅವಶೇಷ ಇದೆ ಅದಕ್ಕೆ ಇಲ್ಲಿ ಉತ್ತರ ಅಜಂತ ಬರ್ತದೆ ಸೊ ಅಜಂತಾ ಈಸ್ ದ ಆನ್ಸರ್ ದೇರ್ ಗೋಲ್ಡನ್ ಬುದ್ಧ ಟೆಂಪಲ್ ಈಸ್ ಲೊಕೇಟೆಡ್ ಇನ್ ಕರ್ನಾಟಕ ಆ್ಯಟ್ ಕರ್ನಾಟಕದಲ್ಲಿ ಬುದ್ಧನ ಇಲೆ ಸುವರ್ಣ ಮಂದಿರ ಎಲ್ಲಿ ನಿರ್ಮಿಸಲಾಗಿದೆ ದ ಗೋಲ್ಡನ್ ಬುದ್ಧ ಟೆಂಪಲ್ ಈಸ್ ಬಿಲ್ಟ್ ಆ್ಯಟ್ ವಿಚ್ ಪ್ಲೇಸ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಅಲ್ಲಿ ಸ್ಥಳಗಳು ಕೊಟ್ಟಿವೆ ಬೈಲುಕುಪ್ಪೆ ಮುಂಡಗೋಡು ಸನ್ನತಿ ಗುಲ್ಬರ್ಗ ಆಲ್ ಪ್ಲೇಸಸ್ ಆರ್ ಕನೆಕ್ಟೆಡ್ ಟು ಬುದ್ಧಿಸಮ್ ಇವೆಲ್ಲ ಏನು ಕೊಟ್ಟಿದ್ದೀನಿ ಇವೆಲ್ಲ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟದ್ದೇ ಇದೆ ಆದರೆ ಬುದ್ಧನ ಸುವರ್ಣ ಮಂದಿರ ಎಲ್ಲಿದೆ ಅದು ಪ್ರಶ್ನೆಯಾಗಿದೆ ಗೋಲ್ಡನ್ ಟೆಂಪಲ್ ಈಸ್ ಲೊಕೇಟೆಡ್ ಆ್ಯಟ್ ಬೈಲುಕುಪ್ಪೆ ಬೈಲುಕುಪ್ಪೆ ಅಲ್ಲಿ ನಾವು ನೋಡ್ತೀವಿ ಆ ಬುದ್ಧನ ಸುವರ್ಣ ಮಂದಿರ ಇದೆ ಇದರಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಟಿಬೇಟಿಯನ್ನರು ಏನು ಈ ಒಂದು ನಿರಾಶ್ರಿತರಾಗಿ ಬಂದದ್ದು ಕರ್ನಾಟಕದಲ್ಲಿ ಮುಂಡಗೋಡು ಮತ್ತು ಬೈಲುಕುಪ್ಪೆಯಲ್ಲಿ ಅವರಿಗೆ ಈ ಒಂದು ಶಿಬಿರಗಳನ್ನು ಸ್ಥಾಪನೆ ಮಾಡಿ ಅವರಿಗೆ ವಾಸವಾಗಲು ಭಾರತ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಹೀಗೆ ಉಳಿದ ಒಂಬತ್ತು ರಾಜ್ಯಗಳಲ್ಲಿ ಬೇರೆ ಬೇರೆ ಒಟ್ಟು ಹತ್ತು ರಾಜ್ಯಗಳ ನಮ್ಮ ಕರ್ನಾಟಕ ಹಿಡಿದು ಇನ್ನು ಕರ್ನಾಟಕ ಬಿಟ್ಟಂದರೆ ಒಂಬತ್ತು ರಾಜ್ಯಗಳಲ್ಲಿ ಟಿಬೆಟನ್ನರ ನಿರಾಶ್ರಿತರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಭಾರತದ ಸರ್ಕಾರ ಆ ಟಿಬೇಟಿಯನ್ ಕಾಲೋನಿ ಏನಿದೆ ಬೈಲಕುಪ್ಪೆ ಮತ್ತು ಮುಂಡಗೋಡದಲ್ಲಿ ಅಲ್ಲಿ ಆ ಬುದ್ಧನ ಇಲೆ ದೇವಾಲಯಗಳನ್ನು ನಾವು ನೋಡ್ಬೋದು ಅದರಲ್ಲಿ ಸುವರ್ಣ ಬುದ್ಧನ ದೇವಾಲಯಲ್ಲಿದೆ ಅಂದರೆ ಅದು ಬೈಲುಕುಪ್ಪೆಯಲ್ಲಿದೆ ಬೈಲಕುಪ್ಪೆ ಹ್ಯಾಸ್ ದ ಗೋಲ್ಡನ್ ಬುದ್ಧ ಟೆಂಪಲ್ ಸೊ ದಿಸ್ ಇಸ್ ದ ಆನ್ಸರ್ ವಾಟ್ ವಿ ಹ್ಯಾವ್ ಗಾಟ್ ದಶಾವತಾರ ಟೆಂಪಲ್ ಆಫ್ ಗುಪ್ತಾಸ್ ವಾಸ್ ಬಿಲ್ಟ್ ಆಟ್ ಗುಪ್ತರ ದಶಾವತಾರ ದೇವಾಲಯ ಎಲ್ಲಿ ನಿರ್ಮಾಣವಾಗಿದೆ ಸೊ ಅಟ್ ವಿಚ್ ಪ್ಲೇಸ್ ಯು ಹ್ಯಾವ್ ಗಾಟ್ ದಶಾವತಾರ ಟೆಂಪಲ್ ಬಿತರ್ಗಾಂವ್ ರಾಜಗ್ರಹ ದೇವಗರ್ ತಿಗ್ವಾ ಯಾವ ಸ್ಥಳದಲ್ಲಿ ದಶಾವತಾರ ದೇವಾಲಯ ಇದೆ ಗುಪ್ತರ ಅತ್ಯಂತ ಪ್ರಸಿದ್ಧ ದೇವಾಲಯ ಇಟ್ ಈಸ್ ದ ಮೋಸ್ಟ್ ಫೇಮಸ್ ಟೆಂಪಲ್ ಆಫ್ ದ ಗುಪ್ತಾಸ್ ಸೊ ಎಟ್ ವಿಚ್ ಪ್ಲೇಸ್ ಇಟ್ ಈಸ್ ಲೊಕೇಟೆಡ್ ದ ಆನ್ಸರ್ ಇಸ್ ದೇವಗರ್ ಉತ್ತರ ಪ್ರದೇಶ್ ಉತ್ತರ ಪ್ರದೇಶದಲ್ಲಿ ದೇವಗರ್ ಎಂಬ ಸ್ಥಳದಲ್ಲಿ ಗುಪ್ತರ ಪ್ರಸಿದ್ಧ ದೇವಾಲಯ ದಶಾವತಾರ ದೇವಾಲಯ ವಿಷ್ಣು ದೇವಾಲಯ ಆಗಿದೆ ಇಟ್ಸ್ ಎ ವಿಷ್ಣು ಟೆಂಪಲ್ ದ ಮೋಸ್ಟ್ ಫೇಮಸ್ ಟೆಂಪಲ್ ಆ್ಯಂಡ್ ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ದ ಗುಪ್ತಸ್ ಫಾರ್ ಪಂಚಯಾತಾಣ ಟೆಂಪಲ್ಸ್ ಪಂಚಯತಾಣ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು ಪಂಚಯಾತಾಣ ದೇವಾಲಯಗಳನ್ನು ಯಾವ ಮನತನದ ಅರಸರು ನಿರ್ಮಿಸಿದರು ಅಂಥೇಳಿ ದೇಮೆ ಹಾಸ್ಕಿವೆ ಕ್ವಶನ್

ದೇ ಬಿಲಾಂಗ್ ಟು ವಿಚ್ ಡೈನೆಸ್ಟಿ ಯಾವ ಮನತನಕ್ಕೆ ಸೇರಿದೆ ಒಂಬತ್ತನೇ ಶತಮಾನದಿಂದ ಅಲ್ಲಿ ಖಜರಾವ್ ಮಧ್ಯಪ್ರದೇಶದಲ್ಲಿ ಖಜರಾವು ಮಧ್ಯ ಪ್ರದೇಶದಲ್ಲಿ ಆಳಿದಂಥ ಚಾಂದೇಲರ ಮಂಥನ ಫ್ರಮ್ ನೈನ್ತ್ ಟು ದ ಎಂಡ್ ಆಫ್ ದಿ ಲೆವೆಂತ್ ಸೆಂಚುರಿ ಎ ಡಿ ಒಂಬತ್ತನೇ ಶತಮಾನದಿಂದ ಹನ್ನೊಂದನೇ ಶತಮಾನದ ಕೊನೆವರೆಗೂ ಆಳಿದ ಚಾಂದೇಲ ಸಂತತಿ ಆ ಅರಸರು ಅಲ್ಲಿ ಖಜರಾವು ದೇವಾಲಯಗಳನ್ನು ಕಟ್ಟಿಸಿದರು ದ ಖಜರಾವು ಟೆಂಪಲ್ಸ್ ಬಿಲಾಂಗ್ ಟು ದಿ ಚಾಂದೇಲಾಸ್ ಆಫ್ ಮಧ್ಯಪ್ರದೇಶ್ ಮಧ್ಯಪ್ರದೇಶದ್ದು ಆ್ಯಂಡ್ ದಿಸ್ ಗ್ರೂಪ್ ಕಂಪ್ರೈಸಸ್ ಆಫ್ ಟ್ವೆಂಟಿ ಟು ಟೆಂಪಲ್ಸ್ ಈ ಖಜರಾವು ದೇವಾಲಯಗಳೇನಿವೆ ಅದರಲ್ಲಿ ಒಟ್ಟು ಇಪ್ಪತ್ತ ಎರಡು ದೇವಾಲಯಗಳಿವೆ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆ್ಯಸ್ ಎ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅದು ಯುನೆಸ್ಕೋ ಪಟ್ಟಿಯಲ್ಲಿರುವಂಥ ಇಲೆ ಸ್ಮಾರಕವಾಗಿದೆ ಖಜರಾವೊ ದೇವಾಲಯಗಳು ದ ಖಜರಾವೊ ಟೆಂಪಲ್ಸ್ ಬಿಲ್ಟ್ ಬೈ ದ ಚಾಂದೇಲಾ ರೂಲರ್ಸ್

ಕಟ್ಟಿಸಿದವನು ಹೊಯ್ಸಳ ಅರಸನಾದ ವಿಷ್ಣುವರ್ಧನನಾಗಿದ್ದು ಇದರದ ವಿಶೇಷತನ ಅಂದರೆ ಏನೆಂದರೆ ಇದು ಚತುಷ್ಕೂಟವಾಗಿದೆ ಇಟ್ ಈಸ್ ಎ ಚತುಷ್ಕೂಟ ಟೆಂಪಲ್ ಮೀನ್ಸ್ ಹ್ಯಾವಿಂಗ್ ಟೆಂಪಲ್ ಈಸ್ ಒನ್ ಬಟ್ ದೆರ್ ಆರ್ ಫೋರ್ ಸ್ಯಾಂಕ್ಟಮ್ಸ್ ಸ್ಯಾಂಕ್ಟಮ್ಸ್ ಅಂದರೆ ಗರ್ಭಗುಡಿಗಳು ಈ ದೇವಾಲಯ ಒಂದೇ ಇದ್ದರೂ ಕೂಡ ನಾಲ್ಕು ಗರ್ಭಗುಡಿಗಳಿವೆ ಒಳಗಡೆ ಅದಕ್ಕೆ ಚತುಷ್ಕೂಟ ದೇವಾಲಯ ಅಂತ ಹೇಳ್ತಾರೆ ಇಟ್ ಇಸ್ ಕಾಲ್ಡ್ ಆಸ್ ದೇ ಚತುಷ್ಕೂಟ ಟೆಂಪಲ್ ಹ್ಯಾವಿಂಗ್ ಫೋರ್ ಸ್ಯಾಂಕ್ಟಮ್ಸ್ ನಾಲ್ಕು ಗರ್ಭಗುಡಿಗಳಿರುವಂಥ ದೇವಾಲಯ ಆಗಿದೆ ದೊಡ್ಡ ಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ ವಿಷ್ಣುವರ್ಧನ ಹೊಯ್ಸಳ ಅರಸನ ಕಾಲದಲ್ಲಿ ಇದನ್ನು ನಿರ್ಮಿಸಲಾಯಿತು ವಿಷ್ಣುವರ್ಧನನ ಮೊದಲನೇ ಹೆಸರು ನಿಮಗೆ ಗೊತ್ತಿದೆ ಬಿಟ್ಟಿದೇವವಾಗಿದೆ ದ ಅರ್ಲಿ ನೇಮ್ ಆಫ್ ವಿಷ್ಣುವರ್ಧನ ಈಸ್ ಬಿಟ್ಟಿದೇವ ಇಂಥ ಪ್ರಶ್ನೆಗಳು ಕೂಡ ಬರಬಹುದು ನಿಮಗೆ ಇನ್ ದೆಹಲಿ ಆಟ್ ಸುಲ್ತಾನ್ ಗರಿ ದ ಟೂಮ್ ಬಿಲ್ಟ್ ಬಿಲಾಂಗ್ಸ್ ಟು ದೆಹಲಿಯಲ್ಲಿ ಸುಲ್ತಾನ್ ಗರಿ ಅಂಥೇಳಿ ಒಂದು ಸ್ಥಳ ಇದೆ ಅಲ್ಲಿ ನಿರ್ಮಾಣವಾದಂಥ ಗೋರಿ ಅದು ಯಾರಿಗೆ ಸಂಬಂಧಪಟ್ಟಿದೆ ಟು ಹೂಮ್ ಇಟ್ ಬಿಲಾಂಗ್ಸ್ ಇಲ್ಲೇ ಸುಲ್ತಾನ್ ಘರಿಯಲ್ಲಿ ನಾವು ನೋಡುತ್ತೀವಿಲೆ ಅಲ್ಲಿ ರಾಜ್ಕುಮಾರರ ಗೋರಿ ಇದೆ ಆ ರಾಜಕುಮಾರ ಯಾರಾಗಿದ್ದರು ಇಟ್ ಈಸ್ ಎ ಮೇನ್ಲಿ ಎ ಟೂಮ್ ಆಫ್ ಎ ಪ್ರಿನ್ಸ್ ಸುಲ್ತಾನ್ ಘರಿಯಲ್ಲಿ ದೆಹಲಿಯಲ್ಲಿ ಒಬ್ಬ ರಾಜ್ಕುಮಾರನ ಗೋರಿ ಇದೆ ಅದು ಯಾವ ರಾಜಕುಮಾರನಾಗಿದ್ದಾನೆ ಪ್ರಿನ್ಸ್ ನಸೀರುದ್ದೀನ್ ಮೊಹಮ್ಮದ್ ಪ್ರಿನ್ಸ್ ದಾರಾಶಿಕೋ ಪ್ರಿನ್ಸ್ ಖಿಜರ್ ಖಾನ್ ಪ್ರಿನ್ಸ್ ಮೊಹಮ್ಮದ್ ಯಾರ ಗೋರಿಯಾಗಿದೆ ಸುಲ್ತಾನ್ ಘರಿಯಲ್ಲಿ ಆ್ಯಂಡ್ ದ ಆನ್ಸರ್ ಇಸ್ ಪ್ರಿನ್ಸ್ ನಸೀರುದ್ದೀನ್ ಮೊಹಮ್ಮದ್ ನಸೀರುದ್ದೀನ್ ಮೊಹಮ್ಮದ್ದನ ಗೋರಿಯಾಗಿದೆ ಅದು ನಸೀರುದ್ದೀನ್ ಮೊಹಮ್ಮದ್ ವಾಸ್ ದ ಸನ್ ಆಫ್ ಇಲ್ತುತ್ಮಿಷ್ ಅಥವಾ ಅಲ್ತಮಿಷ್ ಗುಲಾಮಿ ಸಂತತಿಯ ಸುಲ್ತಾನನಾಗಿದ್ದನು ಹನ್ನೆರಡು ನೂರ ಇಪ್ಪತ್ತೊಂಬತ್ತರಲ್ಲಿ ಅವನ ಮರಣ ಸಂಭವಿಸಿತು ನಂತರ ಅವನನ್ನು ದೆಹಲಿಯಲ್ಲಿ ಅವನ ಗೋರಿ ನಿರ್ಮಾಣವಾಗಿದ್ದು ಇದು ಇಲ್ಲೇ ಭಾರತದಲ್ಲಿ ಈ ಒಂದು ಗೋರಿ ವಾಸ್ತುಶಿಲ್ಪ ಪ್ರಾರಂಭವಾಯಿತು ಅಂತ ಹೇಳ್ತಾರೆ ದ Tomb architecture started in India with the construction of this monument of a prince Nasiruddin Muhammad Rajkumar Nada Nasiruddin Muhammad, who was the son of Altamish or Iltutmish, who belongs to the slave dynasty. So the mainly Sultan ghari tomb is of a prince Nasiruddin Muhammad. Aivali inscription describing pulikesh's second achievements is engraved on the wall of which temple? ಎರಡನೇ ಪುಲಿಕೇಶಿಯ ಸಾಧನೆಗಳನ್ನು ತಿಳಿಸುವಂಥ ಐವಳ್ಳಿ ಶಾಸನವನ್ನು ಯಾವ ದೇವಾಲಯದ ಗೋಡೆ ಮೇಲೆ ಕೆತ್ತಲಾಗಿದೆ ಆನ್ ವಿಚ್ ಟೆಂಪಲ್ ಇಟ್ ಈಸ್ ಗಾಟ್ ಎನ್ಗ್ರೇವ್ಡ್ ಲಾಡ್ಖಾನ್ ದುರ್ಗಾ ಮೆಗುತಿ ಸೂರ್ಯ ಮೋಸ್ಟ್ ಆಫ್ ಯು ನೋ ದಿಸ್ ಆನ್ಸರ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಆನ್ಸರ್ ಆ್ಯಂಡ್ ಇಟ್ ಈಸ್ ದ ಮೆಗುತಿ ಟೆಂಪಲ್ ಮೆಗುತಿ ದೇವಾಲಯದ ಗೋಡೆ ಮೇಲೆ ಈ ಶಾಸನ ಕೆತ್ತಲಾಗಿದೆ ದ ಇನ್ಸ್ಕ್ರಿಪ್ಷನ್ ಈಸ್ ಎನ್ಗ್ರೇವ್ಡ್ ಆನ್ ದ ವಾಲ್ ಆಫ್ ಮೆಗುತಿ ಟೆಂಪಲ್ ಮೆಗುತಿ ದೇವಾಲಯದ ಗೋಡೆ ಮೇಲೆ ಇದನ್ನು ನಾವು ನೋಡ್ತೀವಿ ಇಲ್ಲಿ ರವಿ ಕೀರ್ತಿ ಎರಡನೇ ಪುಲಿಕೇಶಿಯ ದಂಡನಾಯಕ ಹಾಗೂ ಅವನು ಮಹಾವಿದ್ವಾಂಸನು ಕೂಡ ಆಗಿದ್ದನು ಇಲ್ಲಿ ಈ ಶಾಸನವನ್ನು ಕೆತ್ತಿದ್ದಾನೆ ಅಥವಾ ಈ ಶಾಸನವನ್ನು ರಚಿಸಿ ಅದನ್ನು ಕೆತ್ತಿಸಿದ್ದಾನೆ ಸೊ ದಿಸ್ ಇನ್ಸ್ಕ್ರಿಪ್ಷನ್ ಈಸ್ ಕಂಪೋಸ್ಡ್ ಬೈ ರವಿ ಕೀರ್ತಿ ಆ್ಯಂಡ್ ಇಟ್ ವಾಸ್ ಗಾಟ್ ಎನ್ ಗ್ರೇವ್ಡ್ ಆನ್ ದ ಮೆಗುತಿ ಟೆಂಪಲ್ ವಿಚ್ ವಾಸ್ ಬಿಲ್ಟ್ ಯಾರ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಪುಲಿಕೇಶಿ ಸೆಕೆಂಡ್ ಇಡ್ ಸೆಲ್ಫ್ ಆನ್ ದ ಆರ್ಡರ್ಸ್ ಆಫ್ ರವಿಕೀರ್ತಿ ರವಿಕೀರ್ತಿ ಆದೇಶದ ಮೇಲೆ ಆ ಮೆಗುತಿ ದೇವಾಲಯ ಅದು ಜಿನಾಲಯ ಆಗಿದೆ ಇಟ್ ಈಸ್ ಎ ಬಸದಿ ಆರ್ ಇಟ್ ಈಸ್ ಎ ಜೈನ ಟೆಂಪಲ್ ಅದು ಜೈನ ದೇವಾಲಯ ಆಗಿದೆ ಆ ದೇವಾಲಯದ ಗೋಡೆ ಮೇಲೆ ಈ ಶಾಸನವನ್ನು ನಾವು ನೋಡಬಹುದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ವೈಷ್ಣವ ಟೆಂಪಲ್ ಕೆಳಕಂಡ ನಾಲ್ಕು ದೇವಾಲಯಗಳಲ್ಲಿ ವೈಷ್ಣವ ದೇವಾಲಯ ಯಾವುದು ವೈಷ್ಣವ ದೇವಾಲಯ ಅಂದ್ರೆ ವಿಷ್ಣು ದೇವಾಲಯ ಶೈವ ದೇವಾಲಯ ಅಂದರೆ ಶಿವ ದೇವಾಲಯ ಆಗ್ತದೆ ವೈಷ್ಣವ ದೇವಾಲಯ ಅಂದರೆ ವಿಷ್ಣು ದೇವಾಲಯ ಕೆಳಕಂಡ ಯಾವ ದೇವಾಲಯಗಳು ಇಲ್ಲೇ ವೈಷ್ಣವ ದೇವಾಲಯ ಆಗಿದೆ ಇನ್ ದೀಸ್ ಫೋರ್ ಟೆಂಪಲ್ಸ್ ವಿಚ್ ಈಸ್ ಎ ವೈಷ್ಣವ ಟೆಂಪಲ್ ಮಹಾಕಾಳೇಶ್ವರ ಉಜ್ಜೈನ್ ಕೇದಾರ್ನಾಥ್ ಜಗನ್ನಾಥ್ ಪುರಿ ರಾಮೇಶ್ವರ ಇದರಲ್ಲಿ ಯಾವುದು ವೈಷ್ಣವ ದೇವಾಲಯ ಆಗಿದೆ ಇಂಥ ಸರಳ ಪ್ರಶ್ನೆಗಳು ಕೂಡ ಇರ್ತಾವೆ ನಿಮಗೆ ಪರೀಕ್ಷೆಯಲ್ಲಿ ಸೊ ರೀಡ್ ಇಟ್ ಕೇರ್ಫುಲಿ ಒಂದು ಸರ್ತಿ ಬಿಟ್ಟು ಎರಡು ಸರ್ತಿ ಓದ್ಕೊಳ್ಳಿ ಪ್ರ ಉತ್ತರ ನಿಮಗೆ ಹೊಳಿತದಲ್ಲೇ ಬಟ್ ಡೋಂಟ್ ಬಿ ಇನ್ ಎ ಹರಿ ಅವಸರವನ್ನು ಮಾಡಬೇಡ್ರಿ ಪ್ರಶ್ನೆಯನ್ನು ಇಲ್ಲೇ ಓದ್ರಿ ತಿಳ್ಕೊರಿ ನಂತರ ಗುರ್ತಿಸಿ ಅದಕ್ಕೆ ಇಲ್ಲೇ ಉತ್ತರ ಜಗನ್ನಾಥ್ ಪುರಿ ಇದು ವೈಷ್ಣವ ದೇವಾಲಯ ಆಗಿದೆ ಸೊ ಇಟ್ ಈಸ್ ಎ ಡೆಡಿಕೇಟೆಡ್ ಟು ಲಾರ್ಡ್ ಕೃಷ್ಣ ಒನ್ ಆಫ್ ದ ಇನ್ಕಾರ್ನೇಷನ್ ಆಫ್ ವಿಷ್ಣು ವಿಷ್ಣುವಿನ ಅವತಾರವಾದ ಕೃಷ್ಣ ಮತ್ತು ಜಗನ್ನಾಥ್ ಪುರಿ ಒರಿಸ್ಸಾದಲ್ಲಿ ಆ ದೇವಾಲಯ ಇದೆ ಇಟ್ ಈಸ್ ಇನ್ ಒರಿಸ್ಸಾ ವಾಟ್ ವಿ ಹ್ಯಾವ್ ಗಾಟ್ ದ್ಯಾಟ್ ಜಗನ್ನಾಥ ಪುರಿ ದಿಸ್ ಮೇನ್ಲಿ ಈಸ್ ಎ ವೈಷ್ಣವ ಟೆಂಪಲ್ ಇದು ವೈಷ್ಣವ ದೇವಾಲಯ ಆಗಿದೆ ಇಲ್ಲಿದ ವಿಶೇಷತನ ನಿಮಗೆ ಗೊತ್ತಿರಬೇಕು ಅಲ್ಲಿ ಜಗನ್ನಾಥ ದೇವಾಲಯದಲ್ಲಿ ಪೂಜೆ ಆಗುವುದು ಕೃಷ್ಣ ಅವನ ಸಹೋದರನಾದಂಥ ಬಲದೇವ ಅಥವಾ ಬಲರಾಮ ಅವನ ಸಹೋದರಿಯಾದಂಥ ಸುಭದ್ರೆ ಈ ರೀತಿಯಾಗಿ ನಾವು ನೋಡ್ತೀವಿ ಅಲ್ಲಿ ಈ ಒಂದು ಪೂಜೆ ಆಗುವಂಥ ಈ ಒಂದು ಮೂರು ಮುಖ್ಯ ದೇವರು ಜಗನ್ನಾಥ ಪುರಿ ಅಲ್ಲಿ ನಾವು ನೋಡ್ತೀವಿ ಜಗನ್ನಾಥ ದೇವಾಲಯ ಏನಿದೆ ವೈಷ್ಣವ ದೇವಾಲಯ ಆಗಿದೆ ಅಮಂದ ಹೊಯ್ಸಳ ಟೆಂಪಲ್ ವಿಚ್ ಈಸ್ ಎ ತ್ರಿಕೂಟ ಟೆಂಪಲ್ ಇದನ್ನು ಭಾಳ ಸರ್ತ ಕೇಳಬೋದು ಹೊಯ್ಸಳರ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಏಕಕೂಟ ದ್ವಿಕೂಟ ತ್ರಿಕೂಟ ಚತುಷ್ಕೂಟ ಪಂಚಕೂಟ ದೇವಾಲಯಗಳನ್ನು ನಿರ್ಮಾಣವಾದವು ಅದರ ಒಳಗಡೆ ಇರುವಂಥ ಗರ್ಭಗುಡಿಯ ಸಂಖ್ಯೆ ಮೇಲೆ ಮತ್ತು ಅದರ ಮೇಲ್ಭಾಗದಲ್ಲಿ ಇರುವಂಥ ಶಿಖರಗಳನ್ನು ನೋಡಿ ಅದನ್ನು ಏಕಕೂಟದಿಂದ ಹಿಡಿದು ಪಂಚಕೂಟದವರೆಗೆ ಹೊಯ್ಸಳ ದೇವಾಲಯಗಳನ್ನು ವಿಭಾಜಿಸಲಾಗಿವೆ ದ ಹೊಯ್ಸಳ ಟೆಂಪಲ್ಸ್ ಆರ್ ಕ್ಲಾಸಿಫೈಡ್ ಹಿಯರ್ ಇನ್ ಟು ಫೈವ್ ಪಾರ್ಟ್ಸ್ ಡಿಪೆಂಡಿಂಗ್ ಆನ್ ದ ಸ್ಯಾಂಕ್ಟಮ್ಸ್ ಇನ್ಸೈಡ್ ದ ಟೆಂಪಲ್ ಆ್ಯಂಡ್ ದ ಶಿಖರ ಆನ್ ದ ಟಾಪ್ ಸೊ ಹಿಯರ್ ಇಟ್ ಈಸ್ ಮೇನ್ಲಿ ದ ಸ್ಯಾಂಕ್ಟಮ್ಸ್ ಅಲ್ಲಿರುವಂಥ ಗರ್ಭಗುಡಿಯ ಸಂಖ್ಯೆ ಮೇಲೆ ಈ ಐದು ಪ್ರಕಾರದ ಹೊಯ್ಸಳ ದೇವಾಲಯ ನೋಡಬಹುದು ಏಕಕೂಟದಿಂದ ಹಿಡಿದು ಪಂಚಕೂಟದವರೆಗೂ ಪ್ರಶ್ನೆ ಏನಿದೆ ಅಂದರೆ ಇಲ್ಲಿ ತ್ರಿಕೂಟ ದೇವಾಲಯ ಯಾವುದಾಗಿದೆ ವಿಚ್ ಇಸ್ ಎ ತ್ರಿಕೂಟ ಟೆಂಪಲ್ ಮೀನ್ಸ್ ಎ ಟೆಂಪಲ್ ಹ್ಯಾವಿಂಗ್ ತ್ರೀ ಎರ್ ಸ್ಯಾಂಕ್ಟಮ್ಸ್ ಮೂರು ಗರ್ಭಗುಡಿಗಳು ಇರುವಂಥ ದೇವಾಲಯ ಯಾವುದು ಸೋಮನಾಥಪುರದ ಕೇಶವ ದೇವಾಲಯನೋ ಬೇಲೂರಿನ ಚನ್ನಕೇಶವ ದೇವಾಲಯನೋ ತಲಕಾಡಿನ ಕೀರ್ತಿನಾರಾಯಣ ದೇವಾಲಯನೋ ಅಥವಾ ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರನು ಸೊ ವಿಚ್ ಈಸ್ ಎ ಮೇನ್ಲಿ ಎ ತ್ರಿಕೂಟ ಟೆಂಪಲ್ ಆ್ಯಂಡ್ ದ ಆನ್ಸರ್ ಈಸ್ ಸೋಮನಾಥ್ಪುರ್ ಕೇಶವ ಟೆಂಪಲ್ ಸೋಮನಾಥ್ಪುರ ಏನಿದೆ ಕೇಶವ ದೇವಾಲಯ ಅದು ತ್ರಿಕೂಟ ದೇವಾಲಯ ಆಗಿದೆ ಇಟ್ ಈಸ್ ಎ ತ್ರಿಕೂಟ ಟೆಂಪಲ್ ಸೋಮನಾಥಪುರದ ತ್ರಿಕೂಟ ದೇವಾಲಯದ ಚನ್ನಕೇಶ್ವರ ಏನಿದೆ ಏಕಕೂಟವಾಗಿದೆ ಕೀರ್ತಿ ನಾರಾಯಣ ಏನಿದೆ ಅದು ಕೂಡ ಏಕಕೂಟವಾಗಿದೆ ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ಏನಿದೆ ಐದು ಪಂಚಕೂಟವಾಗಿದೆ ಅದು ಚತುಷ್ಕೂಟ ಹಿಂದೆ ಹೇಳಿದ್ದೆ ನಿಮಗೆ ಲಕ್ಷ್ಮೀದೇವಿ ದೊಡ್ಡ ಗದ್ದೆ ಒಳ್ಳೆಯದು ಅದು ಚತುಷ್ಕೂಟವಾಗಿದೆ ಹಾಗಾದರೆ ದ್ವಿಕೂಟ ಉಳಿದುಕೊಂಡಿತ್ತು ದ್ವಿಕೂಟಕ್ಕೆ ಉದಾಹರಣೆ ಯಾವುದಿದೆ ಅಂದರೆ ದ್ವಾರ ಸಮುದ್ರ ಅಥವಾ ಹಳೆಬೀಡ್ ಅಂತ ಹೇಳಿ ಏನು ಕರಿತೀವಿ ಅಲ್ಲಿ ಬರುವಂಥ ಹೊಯ್ಸಳೇಶ್ವರ ದೇವಾಲಯ ಅದು ದ್ವಿಕುಟವಾಗಿದೆ ಆದರೆ ಇಲ್ಲಿ ಉತ್ತರ ತ್ರಿಕೂಟ ಕೇಳಿದ್ರು ಅದಕ್ಕೆ ಉತ್ತರ ಕೇಶವ ದೇವಾಲಯ ಸೋಮನಾಥಪುರ್ ದಟ್ ಈಸ್ ದ ಆನ್ಸರ್ ವಾಟ್ ವಿ ಹ್ಯಾವ್ ಗಾಟ್ ದ ಫಸ್ಟ್ ಮಾಸ್ಕ್ ಆಫ್ ಸೌತ್ ಇಂಡಿಯಾ ವಾಸ್ ಬಿಲ್ಟ್ ಆಟ್ ಭಾರತದ ಮೊದಲನೇ ಮಸೀದಿ ಯಾವುದು ತಾವು ಹೇಳಬಹುದು ಅದನ್ನು ಎಲ್ಲರೂ ಅದಕ್ಕೆ ಉತ್ತರ ದೆಹಲಿಯಲ್ಲಿ ನಿರ್ಮಾಣವಾದಂಥ ಕುವಾತುಲ್ ಇಸ್ಲಾಂ ಮಸೀದಿ ದಟ್ ಇಸ್ ದ ಫಸ್ಟ್ ಮಾಸ್ಕ್ ಆಫ್ ಎ ಇಂಡಿಯಾ ಭಾರತದ ಪ್ರಥಮ ಮಸೀದಿ ಅಂತ ಹೇಳ್ತಾರೆ ಕುವಾತ್ ಉಲ್ ಇಸ್ಲಾಂ ಮಸೀದಿ ಕುತುಬುದ್ದೀನ್ ಐಬಕ್ಕನ ಕಾಲದಲ್ಲಿ ನಿರ್ಮಾಣವಾಗಿದ್ದು ದೆಹಲಿಯಲ್ಲಿ ದಟ್ ಈಸ್ ದ ಫಸ್ಟ್ ಮಾಸ್ಕ್ ಕುವಾತ್ ಉಲ್ ಇಸ್ಲಾಂ ಮಾಸ್ಕ್ ಅಟ್ ದೆಹಲಿ ಬಿಲ್ಟ್ ಬೈ ಐಬಕ್ ನಾವು ದ ಕ್ವಶನ್ ಇಸ್ ಸೌತ್ ಇಂಡಿಯಾನಾಗ ದಕ್ಷಿಣ ಭಾರತದಲ್ಲಿ ಬರುವಂಥ ಪ್ರಥಮ ಮಸೀದಿ ಯಾವುದು ಅದನ್ನು ಎಲ್ಲಿ ಕಟ್ಟಿಸಿದ್ದಾರೆ ದೇವ್ಗಿರಿಯಲ್ಲಿದ್ದೇನೋ ಗುಲ್ಬರ್ಗಾದಲ್ಲಿದ್ದೇನೋ ವರಂಗಲದಲ್ಲಿದ್ದೇನೋ ರಾಮೇಶ್ವರಮದಲ್ಲಿದ್ದೆವು ಆ್ಯಂಡ್ ದ ಆನ್ಸರ್ ಈಸ್ ರಾಮೇಶ್ವರಂ ರಾಮೇಶ್ವರಮದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಫೋರ್ಟೀನ್ತ್ ಸೆಂಚುರಿ ವೆನ್ ಮಲಿಕ್ ಕಫೂರ್ ಇನ್ವೇಡೆಡ್ ದ ಸೌತ್ ದಕ್ಷಿಣದ ಮೇಲೆ ದಂಡೆಕ್ಕೆ ಮಲಿಕ್ ಅಫೂರ್ ಅಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿಯೇನು ಆಗಮಿಸಿದನು ಆಗ ಅವನು ಇಲ್ಲೇ ತಮಿಳ್ನಾಡು ಮಧುರೈದವರೆಗೂ ಬಂದದ್ದು ಅಲ್ಲಿ ಅವನು ದೇವಗಿರಿ ವರಂಗಲ್ ದ್ವಾರಸಮುದ್ರ ನಂತರ ಮಧುರೈ ನಾಲ್ಕು ರಾಜ್ಯಗಳ ಮೇಲೆ ಆಕ್ರಮಣ ಮಾಡ್ತಾನೆ ಅವನು ಯಾದವ ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾನೆ ಕಾಕತೀಯ ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾನೆ ಹೊಯ್ಸಳ ರಾಜ್ಯದವನ್ನು ಆಕ್ರಮಿಸ್ತಾನೆ ನಂತರ ಪಾಂಡ್ಯ ರಾಜ್ಯವನ್ನು ಆಕ್ರಮಿಸ್ತಾನೆ ನಂತರ ಅವನು ಹಿಂದೆ ತಿರುಗುವಾಗ ನೂರ ಹನ್ನೊಂದರಲ್ಲಿ ಇನ್ ತರ್ಟೀನ್ ಲೆವೆನ್ ಆಫ್ಟರ್ ಹಿಸ್ ಸಕ್ಸಸ್ ವೆನ್ ಹಿ ವಾಸ್ ಅಬೌಟ್ ಟು ರಿಟರ್ನ್ ಟು ಮಾರ್ಕ್ ಹಿಸ್ ಸಕ್ಸಸ್ ತನ್ನ ಯಶಸ್ಸಿನ ನೆನಪಿಗಾಗಿ ಅವನು ಸಾಧಿಸಿದಂಥ ಅಲಾವುದ್ದೀನ್ ಖಿಲ್ಜಿಯ ಪರವಾಗಿ ಏನು ಯಶಸ್ಸನ್ನು ಪಡೆದುಕೊಂಡಿದ್ದ ಅದರ ನೆನಪಿಗಾಗಿ ರಾಮೇಶ್ವರಮದಲ್ಲಿ ಒಂದು ಮಸೀದಿ ಕಟ್ಟಿಸಿದನು ಹೀ ಗಾಟ್ ಕನ್ಸ್ಟ್ರಕ್ಟೆಡ್ ಎ ಮಾಸ್ಕ್ ಆಟ್ ರಾಮೇಶ್ವರಂ ರಾಮೇಶ್ವರಮದಲ್ಲಿ ಆ ಮಸೀದಿ ಕಟ್ಟಿಸ್ತಾನೆ ತಮಿಳ್ನಾಡದಲ್ಲಿ ವಿಚ್ ಈಸ್ ಟುಡೇ ಪಾಪ್ಯುಲರ್ಲಿ ನೋನ್ ಆ್ಯಸ್ ದ ಜಾಮ ಮಾಸ್ಕ್ ಆಫ್ ರಾಮೇಶ್ವರಂ ರಾಮೇಶ್ವರಮದ ಜಾಮ ಮಸೀದಿ ಅಂತ ಅದನ್ನು ಕರೆಯಲಾಗಿದೆ ಅದಕ್ಕೆ ಉತ್ತರ ಅಲ್ಲಿ ರಾಮೇಶ್ವರಂ ದ ಫಸ್ಟ್ ಮಾಸ್ಕ್ ಆಫ್ ಸೌತ್ ಇಂಡಿಯಾ ವಾಟ್ ವಿ ಹ್ಯಾವ್ ಗಾಟ್ ಬೃಹದ್ದೇಶ್ವರ ಟೆಂಪಲ್ ಆ್ಯಟ್ ತಂಜಾವೂರ್ ಅರ್ಲಿ ನೇಮ್ ವಾಸ್ ತಂಜಾವೂರದಲ್ಲಿ ಬೃಹದೇಶ್ವರ ದೇವಾಲಯ ಏನಿದೆ ಅದರ ಮೊದಲ ಹೆಸರು ಏನಾಗಿತ್ತು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದದು ಇಟ್ ವಾಸ್ ಬಿಲ್ಟ್ ಇನ್ ದ ಚೋಳ ಪೆರಿಡ್ ಹತ್ತು ಹತ್ತರಲ್ಲಿ ಈ ದೇವಾಲಯ ಪೂರ್ತಿಯಾಗಿದ್ದು ಒಂದನೇ ರಾಜರಾಜನ ಕಟ್ಟಿಸಿದ್ದು ಗಾಟ್ ಕನ್ಸ್ಟ್ರಕ್ಟೆಡ್ ಬೈ ರಾಜರಾಜ ದಿ ಫಸ್ಟ್ ಇನ್ ಟೆನ್ ಟೆನ್ ಎ ಡಿ ಈ ದೇವಾಲಯ ನಿರ್ಮಾಣವಾದಾಗ ಅದಕ್ಕೆ ಇದ್ದಂಥ ಹೆಸರು ಏನಾಗಿದೆ ಅಲ್ಲಿ ಕೇಳಿದ್ದಾರೆ ಅದಕ್ಕೆ ಉತ್ತರ ನಾವು ನೋಡ್ತೀವಿ ರಾಜರಾಜೇಶ್ವರ ಟೆಂಪಲ್ ಮೊದಲ ಹೆಸರಿದು ರಾಜರಾಜೇಶ್ವರ ದೇವಾಲಯ ನಂತರ ಇದನ್ನು ಬೃಹದ್ದೇಶ್ವರ ದೇವಾಲಯ ಅಂತ ಹೇಳಿ ಕರೆಯಲಾಗಿದೆ ಇಟ್ ಈಸ್ ಅ ಲೇಟರ್ ವರ್ಷನ್ ದಟ್ ವಾಟ್ ವಿ ಹ್ಯಾವ್ ಗಾಟ್ ದ ನೇಮ್ ಬೃಹದ್ದೇಶ್ವರ ಟೆಂಪಲ್ ಮೊದಲನೇ ಹೆಸರು ರಾಜರಾಜೇಶ್ವರ ಬಿಕಾಸ್ ಇಟ್ ವಾಸ್ ಗಾಟ್ ಕನ್ಸ್ಟ್ರಕ್ಟೆಡ್ ಬೈ ರಾಜರಾಜ ರಾಜರಾಜನ ಕಟ್ಟಿಸಿದ ಕಾರಣದಿಂದಾಗಿ ದ ಫೋರ್ಟ್ ಆಫ್ ವಾತಾಪಿ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ವಾತಾಪಿ ಕೋಟೆಯನ್ನು ಯಾರು ನಿರ್ಮಿಸಿದರು ದ ಫೋರ್ಟ್ ವಾತಾಪಿ ವಾತಾಪಿ ಕೋಟೆಯನ್ನು ಯಾರು ನಿರ್ಮಿಸಿದರು ಸೊ ವಾತಾಪಿ ಈಸ್ ಟುಡೇ ನೋನ್ ಆ್ಯಸ್ ಬದಾಮಿ ಇನ್ ಬಾಗಲ್ಕೋಟ್ ಡಿಸ್ಟ್ರಿಕ್ಟ್ ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಬರುವಂಥ ಬದಾಮಿ ಏನಿದೆ ಇದರ ಹಿಂದಿನ ಹೆಸರು ವಾತಾಪಿಯಾಗಿದೆ ಅಲ್ಲಿ ಬರುವಂಥ ದುರ್ಗವನ್ನು ಯಾರು ಕಟ್ಟಿಸಿದರು ಹೂ ಗಾಟ್ ಕನ್ಸ್ಟ್ರಕ್ಟೆಡ್ ದ ಫೋರ್ಟ್ ಆ ಕೋಟೆಯನ್ನು ಯಾರು ನಿರ್ಮಿಸಿದರು ಒಂದನೇ ಪುಲಿಕೇಶಿಯೋ ಕೀರ್ತಿವರ್ಮನೋ ಮಂಗಳೇಶನೋ ಮಂಗಳೇಶನು ಜಯಸಿಂಹನು ಸೊ ಹೂ ಗಾಟ್ ಕನ್ಸ್ಟ್ರಕ್ಟೆಡ್ ದಿಸ್ ಸೊ ದಿಸ್ ಆನ್ಸರ್ ಇದಕ್ಕೆ ಉತ್ತರ ನಮಗೆ ನಮಗೆಲ್ಲೇ ಸಿಗ್ತದೆ ಅಂದರೆ ಬದಾಮಿ ಶಾಸನ ಸೊ ದ ಬದಾಮಿ ಕ್ಲಿಫ್ ಇನ್ಸ್ಕ್ರಿಪ್ಷನ್ ಬದಾಮಿ ಕೊಳ್ಳ ಶಾಸನ ಏನಿದೆ ಅದರಲ್ಲಿ ಉಲ್ಲೇಖನ ಇದೆ ನಮಗೆ ಈ ಕೋಟೆ ನಿರ್ಮಾಣವಾಗಿದ್ದು ಒಂದೇ ಪುಲಿಕೇಶಿಯ ಕಾಲದಲ್ಲಿ ಇಟ್ ವಾಸ್ ಗಾಟ್ ಕನ್ಸ್ಟ್ರಕ್ಟೆಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಪುಲಿಕೇಶಿ ದಿ ಫಸ್ಟ್ ಅವನು ಈ ಕೋಟೆ ನಿರ್ಮಿಸಿದನಂತೇಳಿ ಆ ಶಾಸನದಲ್ಲಿ ಬರ್ತದೆ ಇಟ್ ಬಿಲಾಂಗ್ಸ್ ಟು ದ ಪೀರಿಯಡ್ ಆಫ್ ಪುಲಿಕೇಶಿ ಫಸ್ಟ್ ಒಂದನೇ ಪುಲಿಕೇಶಿ ಅವನ ಆಳಿಕೆಗೆ ಸಂಬಂಧಪಟ್ಟದ್ದು ಐದು ನೂರ ನಲವತ್ತರಿಂದ ಐದು ನೂರ ಅರವತ್ತಾರು ಕ್ರಿಸ್ತಶಕ ಅವನ ಆಳಿಕೆ ಇತ್ತು

ಅದು ಯಾವ ಸ್ಥಳದಲ್ಲಿ ನಾವು ನೋಡಬಹುದು ಅಟ್ ವಿಚ್ ಪ್ಲೇಸ್ ಯು ಕ್ಯಾನ್ ನೋಟಿಸ್ ಇಟ್ ಅಲ್ಲಿ ಮಿರ್ಜಾನ್ ಮುನ್ರಾಬಾದ್ ಮಂಜರಾಬಾದ್ ಮನ್ನೆ ಆ್ಯಂಡ್ ದ ಆನ್ಸರ್ ಈಸ್ ಯರ್ ಮಂಜರಾಬಾದ್ ಮಂಜರಾಬಾದ್ ಹಾಸನ ಜಿಲ್ಲೆಯಲ್ಲಿ ಏನು ಬರ್ತದೆ ಅಲ್ಲಿ ನಾವು ಈ ಒಂದು ಕೋಟೆಯನ್ನು ನೋಡಬಹುದು ಸೊ ಇಟ್ ಈಸ್ ಎ ಸ್ಟಾರ್ ಶೇಪ್ಡ್ ಎರ್ ಫೋರ್ಟ್ ನಕ್ಷತ್ರ ಆಕಾರದ ಕೋಟೆಯಾಗಿದೆ ಅದು ದಟ್ ಈಸ್ ಎ ಕನ್ಸ್ಟ್ರಕ್ಟೆಡ್ ವಿತ್ ದ ಹೆಲ್ಪ್ ಆಫ್ ದಿ ಹರ್ ಫ್ರೆಂಚ್

ಆಗ್ರಾದಿಂದ ಒಂದು ಸುಮಾರು ನಲವತ್ತರಿಂದ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಬರ್ತದೆ ಅಲ್ಲಿ ಅನೇಕ ಕಟ್ಟಡಗಳು ಬರ್ತವೆ ನಮ್ಮ ವಿ ಗೆಟ್ ಮೆನಿ ಬಿಲ್ಡಿಂಗ್ಸ್ ಮಾನ್ಯುಮೆಂಟ್ಸ್ ಅದರಲ್ಲಿ ಈ ಕೆಳಕಂಡ ಸ್ಮಾರಕಗಳಲ್ಲಿ ಫತೇಫುರ್ ಸಿಕ್ರಿಯಲ್ಲಿ ನಮಗೆ ಯಾವುದು ಕಂಡು ಬರುವುದಿಲ್ಲ ಅಂತ ಕೇಳಿದ್ದಾರೆ ವಿಚ್ ಮಾನ್ಯುಮೆಂಟ್ ಈಸ್ ನಾಟ್ ದೇರ್ ಇನ್ ದ ಫತೇಫುರ್ ಸಿಕ್ರಿ ಹಿಯರ್ ದ್ಯಾಟ್ ಈಸ್ ಟು ಬಿ ನೋನ್ ಸೊ ಇಬಾದತ್ ಖಾನ ದರ್ಗಾ ಆಫ್ ಸಲೀಂ ಚಿಸ್ತಿ ಟೂಮ್ ಆಫ್ ತಾನ್ಸೇನ್ ಬುಲಂದ್ ದರ್ವಾಸ ಹಾಗಾದರೆ ಇದರಲ್ಲಿ ಯಾವ ಸ್ಮಾರಕ ನಮಗೆ ಅಲ್ಲಿ ಕಂಡು ಬರೋದಿಲ್ಲ ಅದಕ್ಕೆ ಉತ್ತರ ಟೂಮ್ ಆಫ್ ತಾನ್ಸೇನ್ ತಾನ್ಸೇನನ್ನು ಗೋರಿ ಫತೇಪುರ್ ಇಲ್ಲ ಉಳಿದದ್ದೆಲ್ಲ ಫತೇಪುರ್ ಸಿಕ್ರಿಯಲ್ಲಿದೆ ಇಬಾದತ್ ಖಾನ ಇಬಾದತ್ ಖಾನ ನಿಮಗೆ ಗೊತ್ತಿದ್ದಾಗೆ ಅಕ್ಬರನ್ನು ಇದನ್ನು ನಿರ್ಮಿಸಿದ್ದು ನೂರ ಎಪ್ಪತ್ತೈದರಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದು ಫಿಯರ್ ಫಿಫ್ಟೀನ್ ಸೆವೆಂಟಿ ಫೈವ್ ಹಿ ಬಿಲ್ಟ್ ಇಬಾದತ್ ಖಾನ ಟು ಹೋಲ್ಡ್ ದ ರಿಲಿಜಿಯಸ್ ಡಿಸ್ಕಷನ್ಸ್ ಚರ್ಚೆಗಾಗಿ ಅದನ್ನು ದಟ್ ವಾಸ್ ಕಾಲ್ಡ್ ಆಸ್ ಹಾಲ್ ಆಫ್ ವರ್ಷಿಪ್ ಅಕ್ಬರ್ನ ಪೂಜಾ ಮಂದಿರ ಅಂತ ಹೇಳಿ ಅದನ್ನು ಕರೀತಾರೆ ಆ್ಯಂಡ್ ಇಟ್ ಈಸ್ ಫ್ರಾಮ್ ದಿಸ್ ಪ್ಲೇಸ್ ಇನ್ ಫಿಫ್ಟೀನ್ ಏಯ್ಟಿ ಟು ಹಿ ಡಿಕ್ಲೇರ್ಡ್ ದೀನೇ ಇಲಾಯಿ ಅವನ ಧರ್ಮದ ಘೋಷಣೆ ಏನಿದೆ ದೀನೇ ಇಲಾಯಿ ಇಬಾದತ್ ಖಾನ ಇಂದ ಹದಿನೈದುನೂರ ಎಂಬತ್ತೆರಡರಿಂದ ಎಂಬತ್ತೆರಡರಲ್ಲಿ ಘೋಷಣೆ ಮಾಡಿತ್ತು ದಟ್ ಈಸ್ ವಾಟ್ ಯು ಹ್ಯಾಟ್ ಟು ರಿಮೆಂಬರ್ ದರ್ಗಾ ಆಫ್ ಸಲೀಂ ಚಿಸ್ತಿ ಸಲೀಂ ಚಿಸ್ತಿ ನಿಮಗೆ ಗೊತ್ತಿದೆ ಅಕ್ಬರನು ಅವನ ಹಿರಿಯ ಮಗ ಏನಿದ್ದಾನೆ ಸಲೀಂ ಮುಂದೆ ಜಹಾಂಗೀರ್ ಅಂತ ಹೇಳಿ ಮೊಘಲ ಚಕ್ರವರ್ತಿ ಆಗ್ತಾನೆ ಅವನ ಇಲ್ಲೇ ಹುಟ್ಟಿದ್ದೆ अल सूफी सतन सलीम चिस्तिया कनकह कनक अरे सूफी सतर वासव स्थल के कनक अंतर कनक मीन प्लेस वेर सूफी सेंट्स रिसाइड एंड हि वाज बोर्न दडेस्ट सन आफ् अक्बर वाज बॉर्न अट् कनक आफ् सलीम चिस्ती दिस इज़ द रीजन आंडी ह्याट आफ रेस्पेक्ट टर्ड्स हिियर्र सलीम चिस्ती सलीम चिस्ती भाला गौरव युत अक्बरद याकंद्रे ಅಲ್ಲಿ ನಾವು ನೋಡ್ತೀವಿ ಅಕ್ಬರನಿಗೆ ಹುಟ್ಟು ಮಕ್ಕಳು ಎಲ್ಲ ಹುಟ್ಟಿದ ಕೂಡಲೇ ಅವು ಸಾಯ್ತಾಯಿದ್ದವು ಇಮಿಡಿಯೇಟ್ಲಿ ದೇ ಯೂಸ್ ಟು ಡೈ ಸೊ ಹಿ ವಾಸ್ ವೆರಿ ಮಚ್ ವರಿಡ್ ಆ್ಯಂಡ್ ವೆನ್ ಸಲೀಂ ವಾಸ್ ಬಾರ್ನ್ ಇನ್ ದ ದರ್ ಕನ್ಕಹ ಆಫ್ ಸಲೀಂ ಚಿಸ್ತಿ ಸಲೀಂ ಚಿಸ್ತಿಯ ಕನ್ಕಹದಲ್ಲಿ ಅವನ ಜನಿಸಿದಾಗ ಅವನು ಉಳಿದುಕೊಂಡಿದ್ದು ಅದಕ್ಕೆ ಇಲ್ಲಿ ಅಕ್ಬರ ಸಲೀಂ ಚಿಸ್ತಿಗೆ ಭಾಳ ಗೌರವವನ್ನು ಇದ್ದ ಮತ್ತು ಇಲ್ಲಿ ನಾವು ನೋಡ್ತೀವಿ ತನ್ನ ಮಗನ ಹೆಸರು ಕೂಡ ಸಲೀಂ ಅಂತ ಹೇಳ್ತಾರೆ ಜಹಾಂಗೀರ್ನ ಮೊದಲನೇ ಹೆಸರು ಸಲೀಮ್ ಆಗಿ ನಿಮಗೆ ಗೊತ್ತಿದೆ ಅದಕ್ಕೆ ಸಲೀಂ ಚಿಸ್ತಿ ಅವರ ದರ್ಗಾ ಅಂದರೆ ಅವರ ಸಮಾಧಿ ಇರುವುದೇ ಫತೇಪುರ್ ಸಿಕ್ರಿಯಲ್ಲಿ ಇಟ್ ಈಸ್ ಇನ್ ಫತೇಪುರ್ ಸಿಕ್ರಿ ಹಾಗೆ ಬುಲಂದ್ ದರ್ವಾಜಾ ಇಸ್ ದ ಎಂಟ್ರೆನ್ಸ್ ಡೋರ್ ಟು ದ ಫತೇಪುರ್ ಸಿಕ್ರಿ ಫತೇಪುರ್ ಸಿಕ್ರಿಗೆ ಅದು ಪ್ರವೇಶ ದ್ವಾರ ಆಗಿದೆ ಆ್ಯಂಡ್ ಫತೇಪುರ್ ಸಿಕ್ರಿ ವಾಸ್ ಬಿಲ್ಟ್ ಇನ್ ಫಿಫ್ಟೀನ್ ಸೆವೆಂಟಿ ಟು ಟು ಮಾರ್ಕ್ ದ ವಿಕ್ಟ್ರಿ ಆಫ್ ಅಕ್ಬರ್ ಆನ್ ಗುಜರಾತ್ ಗುಜರಾತದ ಮೇಲೆ ವಿಜಯ ಸಾಧಿಸಿದ ನೆನಪಿಗಾಗಿ ಅಕ್ಬರನು ಆ ಒಂದು ಬುಲಂದ್ ದರ್ವಾಜನ್ನು ಕಟ್ಟಿದ್ದು ಅದಕ್ಕೆ ಅದು ಕೂಡ ನಮಗೆ ನೋಡ್ತೀವಿ ಅಲ್ಲಿ ಫತೇಪುರ್ ಸಿಕ್ರಿಯಲ್ಲೇ ಬರ್ತದೆ ಟೂಮ್ ಆಫ್ ತಾನ್ಸೇನ್ ತಾನ್ಸೇನನ ಸಮಾಧಿ ಏನಿದೆ ಇದು ಗ್ವಾಲಿಯರದಲ್ಲಿದೆ ಮಧ್ಯಪ್ರದೇಶ್ ಗ್ವಾಲಿಯರದಲ್ಲಿ ತಾನ್ಸೇನನ್ನ ಸಮಾಧಿ ಇದೆ ದ ಮಾನ್ಯುಮೆಂಟ್ ಕಾಲ್ಡ್ ಆಸ್ ಅ ಮಾನ್ಯುಮೆಂಟ್ ವಿತ್ ಅ ಹಂಡ್ರೆಡ್ ಟೂಮ್ಸ್ ಯಾವ ಸ್ಮಾರಕವನ್ನು ನೂರು ಗೋರಿಗಳ ಸ್ಮಾರಕ ಅಂತ ಹೇಳಿ ಕರೀತಾರೆ ಟೂಮ್ಸ್ ಅಂದರೆ ಗೋರಿ ಒಂದೇ ಸ್ಮಾರಕದಲ್ಲಿ ನೂರು ಗೋರಿಗಳನ್ನು ನಾವು ನೋಡ್ತೀವಿ ವಿಚ್ ಇಸ್ ದ ಮಾನ್ಯುಮೆಂಟ್ ವಿಚ್ ಹ್ಯಾಸ್ ಹಂಡ್ರೆಡ್ ಟೂಮ್ಸ್ ಹುಮಾಯುನ ಗೋರಿಯೋ ಇಬ್ರಾಹಿಂ ರೋಜಾನೋ ಬಿಬಿಕಾ ಮಕ್ಬರಾನೋ ಕುತುಬ್ ಕಾಂಪ್ಲೆಕ್ಸ್ ಕುತುಬ್ ಕಾಂಪ್ಲೆಕ್ಸ್ ಅಂದರೆ ಇದು ದೆಹಲಿಯಲ್ಲಿ ಬರೋದು ಕುತುಬ್ ಆವರಣ ಯಾವ ಎಲ್ಲಿ ನಾವು ನೂರು ಗೋರಿಗಳನ್ನು ನೋಡ್ಬೋದು ವೇರ್ ವಿ ಕ್ಯಾನ್ ಸಿ ಹಂಡ್ರೆಡ್ ಟೂಮ್ಸ್ ಆ್ಯಂಡ್ ದ ಆನ್ಸರ್ ಈಸ್ ಹುಮಾಯೂನ್ ಟೂಮ್ ಹುಮಾಯುನ ಗೋರಿ ದೆಹಲಿಯಲ್ಲಿ ಹುಮಾಯುನ ಗೋರಿ ಏನಿದೆ ಅದರಲ್ಲಿ ಸುಮಾರು ನಾವು ನೋಡ್ತೀವಿ ನೂರು ಗೋರಿಗಳಿವೆ ಅಪಾರ್ಟ್ ಫ್ರಮ್ ಹುಮಾಯುನ್ ಹುಮಾಯುನ್ ಅಲ್ಲದೆ ಅಲ್ಲೇ ಬೇರೆ ಬೇರೆ ಅವನ ಕುಟುಂಬಕ್ಕೆ ಸೇರಿರ್ಬೋದು ಅವನ ಸೇನಾಧಿಪತಿಗಳಾಗಿರ್ಬೋದು ಹಾಗೆ ಶಹಾಜನ ಹಿರಿಯ ಮಗ ದಾರಾಶಿಕೋನ ಸಮಾಧಿ ಕೂಡ ಹುಮಾಯುನ ಗೋರಿಯಲ್ಲೇ ಇದೆ ಒಟ್ಟು ಅಲ್ಲಿ ನೂರು ಗೋರಿಗಳಿವೆ ದೆರ್ ಆರ್ ಹಂಡ್ರೆಡ್ ಟೂಮ್ಸ್ ಹಿಯರ್ ಇನ್ ದ್ಯಾಟ್ ಮಾನ್ಯುಮೆಂಟ್ ಹುಮಾಯೂನ್ ಟೂಮ್ ಆ್ಯಟ್ ದೆಹಲಿ ಆ್ಯಂಡ್ ದಿಸ್ ಈಸ್ ಆಲ್ಸೋ ಎ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು ಕೂಡ ನಿಮಗೆ ಗೊತ್ತಿರಲಿ ಯುನೆಸ್ಕೋ ಪಟ್ಟಿಯಲ್ಲಿ ಇರುವಂಥ ಸ್ಮಾರಕ ಇದೆ ಹುಮಾಯುನ ಗೋರಿ ಅಷ್ಟೇ ಅಲ್ಲ ಮುಂದೆ ಆಗ್ರಾದ ತಾಜ್ ಮಹಲ್ ಏನು ನಿರ್ಮಾಣವಾಗ್ತದೆ ಅದಕ್ಕೆ ಇದು ಮಾದರಿಯ ಸ್ಮಾರಕವಾಗಿದೆ ಇಟ್ ಈಸ್ ಎ ಮಾಡಲ್ ಮಾನ್ಯುಮೆಂಟೆಡ್ ಟು ದ ಮಹಲ್ ಆಫ್ ಆಗ್ರಾ ಹಾಗೆ ಇಲ್ಲೇ ಅದನ್ನು ವಿಷಯ ಹೇಳ್ತೀನಿ ಇಬ್ರಾಹಿಂ ರೋಜಾ ಕೂಡ ನೆನ್ಪಿಟ್ಕೊಳ್ಳಿ ಬಿಜಾಪುರದಲ್ಲಿದ್ದದ್ದು ಅದು ಕೂಡ ಆಗ್ರಾಕ್ಕೆ ಮಾದರಿಯ ಸ್ಮಾರಕವಾಗಿದೆ ಇಬ್ರಾಹಿಂ ಆದಿಲ್ ಶಾ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಇಲ್ಲೇ ಸಮಾಧಿಯಾಗಿದೆ ಇಬ್ರಾಹಿಂ ರೋಜಾ ಅದು ಕೂಡ ಆಗ್ರಕ್ಕೆ ನಾವು ನೋಡ್ತೀವಿ ತಾಜ್ಮಹಲದ ಮಾದರಿಯಾಗಿದೆ ಇವೆರಡು ಹುಮಾಯುನ ಗೋರಿ ಮತ್ತು ಇಬ್ರಾಹಿಂ ರೋಜಾ ಆಗ್ರಾದ ತಾಜ್ಮಹಲಿಗೆ ಮಾದರಿಯಾಗಿವೆ ಆ ವಿಷಯವನ್ನು ಕೂಡ ನೀವು ಇಲ್ಲಿ ನೆನಪಿಟ್ಕೊಳ್ಳಿ ಆದರೆ ಇಲ್ಲಿ ಉತ್ತರ ಬರೋದು ಹುಮಾಯುನ ಗೋರಿ ನೂರು ಸಮಾಧಿಗಳಿರುವಂಥ ಕಟ್ಟಡ ವಿ ಹ್ಯಾವ್ ಒನ್ ದ ಫೋರ್ಟ್ ಬಟ್ ಲಾಸ್ಟ್ ದ ಲಾಯನ್ ಇನ್ ದಿಸ್ ಶಿವಾಜಿ ವಾಸ್ ರೆಫರಿಂಗ್ ಟು ವಿಚ್ ಫೋರ್ಟ್ ವಿದ್ಯಾರ್ಥಿಗಳೇ ಇತ್ತೀಚೆಗೆ ಬಂದಂಥ ನೀವು ಆ ಐತಿಹಾಸಿಕ ಚಲನಚಿತ್ರವನ್ನು ನೋಡಿರ್ಬೋದು ತಾನಾಜಿ ಬಗ್ಗೆ ಶಿವಾಜಿ ಇಲ್ಲೇ ಹೇಳ್ತಾನೆ ಈ ಒಂದು ನಾವು ಕೋಟೆಯನ್ನು ಗೆದ್ದುಕೊಂಡಿವಿ ಆದರೆ ಸಿಂಹವನ್ನು ಕಳೆದುಕೊಂಡಿದ್ವಿ ಅಂಥೇಳಿ ವಿ ಹ್ಯಾವ್ ದ ಫೋರ್ಟ್ ಬಟ್ ವಿ ಹ್ಯಾವ್ ಲಾಸ್ಟ್ ದ ಲಾಯನ್ ಅದನ್ನೇ ಮರಾಠಿ ಭಾಷೆಯಲ್ಲಿ ಅವನು ಹೇಳ್ತಾನೆ ಇಲ್ಲೇ ಗಡ್ ಆಲ ಪಣ್ಣ ಸಿಂ ಗೇಲ ಅಂಥೇಳಿ ಅಂದರೆ ಇಲ್ಲೇ ಶಿವಾಜಿ ಆ ಒಂದು ತಾನಾಜಿಯ ಮರಣವಾಯಿತು ಈ ಒಂದು ಕೋಟೆಯನ್ನು ವಶಪಡಿಸಿಕೊಳ್ಳೋದರಲ್ಲಿ ತಾನಾಜಿಯ ಮರಣವಾಯಿತು ತಾನಾಜಿ ಹೇಗಿದ್ದಂದರೆ ಶಿವಾಜಿಗೆ ಒಬ್ಬ ಸಿಂಹನಾಗಿದ್ದನೋ ಸೊ ಇವ ಜಸ್ಟ್ ಲೈಕ್ ಅ ಲಾಯನ್ ಇನ್ ದ ಶಿವಾಜಿ ಆರ್ಮಿ ಶಿವಾಜಿ ಸೈನ್ಯದಲ್ಲಿ ಅವನೊಬ್ಬ ಸಿಂಹನಾಗಿದ್ದನು ಇಲ್ಲೇ ತಾನಾಜಿ ಆದರೆ ಆ ಯುದ್ಧದಲ್ಲಿ ಅವನ ಮೃ ಇಲೆ ಮರಣ ಸಂಭವಿಸಿತು ಇನ್ ದಿಸ್ ಬ್ಯಾಟಲ್ ಹಿಯರ್ ಟು ಕ್ಯಾಪ್ಚರ್ ದಿಸ್ ಫೋರ್ಟ್ ಹಿ ಡೈಡ್ ಹಾಗಾದರೆ ಆ ಕೋಟೆ ಯಾವುದು ಶಿವಾಜಿ ಇಲ್ಲಿ ಹೇಳ್ತಾ ಇರುವಂಥ ಕೋಟೆ ಯಾವುದು ರಾಯ್ಗಢ್ ಕೊಂಡಾನ ತೋರಣಗಢ ಅಸಿರ್ಗಢ್ ಇದಕ್ಕೆ ಉತ್ತರ ಇಲ್ಲೇ ಕೊಂಡಾನ ಆಗಿದೆ ಪುಣೇದ ಹತ್ತಿರ ಸಮೀಪದಲ್ಲಿ ಬರ್ತದೆ ಕೊಂಡಾನ ಕೋಟೆ ಕೊಂಡಾನ ಇಲ್ಲೇ ತಾನಾಜಿಯ ನೆನಪಿಗಾಗಿ ಅದರ ಹೆಸರು ಮುಂದೆ ಬದಲಾವಣೆ ಆಯಿತು ಅದಕ್ಕೆ ಅಂತ ಅಂತೇಳಿ ಕರೆಯಲಾಯಿತು ಸೊ ಟುಡೇ ಇಟ್ ಈಸ್ ನೋನ್ ಆಸ್ ಸಿಮ್ಗಡ್ ಇಟ್ ಈಸ್ ನೇಮ್ಡ್ ಇನ್ ದ ಮೆಮರಿ ಆಫ್ ಹಿಯರ್ ತಾನಾಜಿ ತಾನಾಜಿಯ ಹೆಸರಿನ ಏನೋ ಒಂದು ಸಿಮ್ ಅಂತೇಳಿ ಅವನನ್ನು ಕರೆಯಲಾಗ್ತಾಯಿತ್ತು ಅವನ ನೆನಪಿಗಾಗಿ ಅದನ್ನು ಸಿಮ್ಗಡ್ ಅಂತೇಳಿ ಕರೆಯಲಾಯಿತು ಹಾಗೆ ಶಿವಾಜಿ ಅವನ ಶಬ್ದಗಳೇನು ಈ ಒಂದು ಉಚ್ಚರಿಸಿದ್ದನು ಅದರಿಂದ ಕೂಡ ಆ ಕೋಟೆಗೆ ಸಿಮ್ಗಡ್ ಅಂತೇಳಿ ಹೇಳ್ತಾರೆ ಅದರದ ಮೊದಲನೇ ಹೆಸರು ಕೊಂಡಾನ ಕೋಟೆ ದ ಅರ್ಲಿ ನೇಮ್ ಈಸ್ ಕೊಂಡಾನ ನಂತರ ಅದಕ್ಕೆ ಸಿಮ್ಗಡ್ ಅಂತ ಹೇಳ್ತಾರೆ ಪುಣೆದ ಸಮೀಪದಲ್ಲಿ ಬರುವಂಥ ಕೋಟೆಯಾಗಿದೆ ಇಟ್ ಈಸ್ ನಿಯರಿಂಗ್ ಯರ್ ಪುಣೆ ದರ್ ಸೊ ದ್ಯಾಟ್ ಈಸ್ ಯರ್ ಮೇನ್ಲಿ ದ ಫೋರ್ಟ್ ಇಸ್ ಕೊಂಡಾನ ಸಿಮ್ಗಡ್ ಅಂತ ಹೇಳಿ ಕೊಟ್ಟರೆ ನಿಮಗೆಲ್ಲರಿಗೂ ಗೊತ್ತಾಗ್ತಾ ಇತ್ತು ಆದರೆ ಕೊಂಡಾನ ಹಳೆ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ ಅದು ಅಲೈ ದರ್ವಾಜಾ ಅಲೈ ಮಿನಾರ್ ಆ್ಯಂಡ್ ಹಜಾರ್ ಸತನ್ ಮಾನ್ಯುಮೆಂಟ್ಸ್ ಬಿಲಾಂಗ್ ಟು ವಿಚ್ ಡೈನೆಸ್ಟಿ ಇಲ್ಲೇ ಮೂರು ಸ್ಮಾರಕಗಳ ಕೊಟ್ಟಿದ್ದಾರೆ ಅದು ಕೆಳಕಂಡ ಯಾವ ಮನತನಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ದಾರೆ ಅಲೈ ದರ್ವಾಜಾ ಅಲೈ ಮಿನಾರ್ ಹಜಾರ್ ಸತನ್ ಸೊ ಟು ವಿಚ್ ಡೈನೆಸ್ಟಿ ದಿಸ್ ಬಿಲಾಂಗ್ ಇಲ್ಲೇ ತುಗ್ಲಕ್ ಗುಲಾಮಿ ಖಿಲ್ಜಿ ಮತ್ತು ಲೋಧಿ ಮಂಥನಗಳ ಕೊಟ್ಟಿದ್ದಾರೆ ಇದಕ್ಕೆ ಉತ್ತರ ಖಿಲ್ಜಿ ಮಂತನವಾಗಿದೆ ದೇ ಆಲ್ ಬಿಲಾಂಗ್ ಟು ದ ಖಿಲ್ಜಿ ಡೈನೆಸ್ಟಿ ಅಲೈ ದರ್ವಾಜಾ ದಿಸ್ ಇಸ್ ದ ಎಂಟ್ರೆನ್ಸ್ ಡೋರ್ ಟು ಕುತುಬ್ ಮಿನಾರ್ ಅಲೈ ಮಿನಾರ್ ಕುತುಬ್ ಮಿನಾರ್ಕ್ಕಿಂತ ಎತ್ತರ ಒಂದು ಮಿನಾರ್ ಕಟ್ಟಿಸಲು ಅಲಾವುದ್ದೀನ್ ಖಿಲ್ಜಿ ಪ್ರಾರಂಭ ಮಾಡಿದ ಅದರ ಅಪೂರ್ಣವಾಗಿ ಉಳಿದುಕೊಂಡಿದೆ ಅದು ಕುತುಬ್ ಮಿನಾರ್ ಪಕ್ಕದಲ್ಲೇ ನೋಡ್ತೀರಿ ಅಲೈ ಮಿನಾರ್ ಅಂತೇಳಿ ಬರ್ತದೆ ಹಾಗೆ ಹಜಾರ್ ಸತನ್ ಸಾವಿರ ಕಂಬಗಳಿರುವಂಥ ಅರಮನೆ ಇವೆಲ್ಲ ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ನಿರ್ಮಾಣವಾಗಿದ್ದು ಆಲ್ವೇರ್ ಅಂಡರ್ ಅಲಾವುದ್ದೀನ್ ಖಿಲ್ಜಿ ಖಿಲ್ಜಿ ಮಂಥನಕ್ಕೆ ಸಂಬಂಧಪಟ್ಟದ್ದು ದೆಹಲಿಯಲ್ಲೇ ಇವೆ ಆಲ್ ಆರ್ ಆಟ್ ದೆಹಲಿ ಆಲ್ಡಿ ಸೊ ಇಟ್ ಬಿಲಾಂಗ್ಸ್ ಟು ಖಿಲ್ಜಿ ಡೈನೆಸ್ಟಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎನ್ ಐಲ್ಯಾಂಡ್ ಫೋರ್ಟ್ ಕೆಳಕಂಡ ಯಾವ ಕೋಟೆ ಇದು ಒಂದು ನಡುಗಡ್ಡೆ ಆಗಿದೆ ದ್ವೀಪವಾಗಿದೆ ಸಿಂಧದುರ್ಗ ರತ್ನಾಗಿರಿ ಮುರುಡು ಜಂಜೀರಾ ಮತ್ತು ವಿಜಯದುರ್ಗ ಸೊ ವಿಚ್ ಈಸ್ ಎ ಐಲ್ಯಾಂಡ್ ಫೋರ್ಟ್ ಇದಕ್ಕೆ ಉತ್ತರ ಮುರುಡು ಜಜೀರಾವಾಗಿದೆ ಮಹಾರಾಷ್ಟ್ರದ ಕರಾವಳಿಯಲ್ಲಿ ನಾವು ನೋಡ್ತೀವಿ ಬರುವಂಥ ಕೋಟೆಯಾಗಿದೆ ಮುರುಡ್ ಜಜೀರಾ ಸಿದ್ದಿ ಜನಾಂಗಕ್ಕೆ ಸೇರಿದಂಥ ಕೋಟೆಯಾಗಿದೆ ಮರಾಠರಾಗಲಿ ಬ್ರಿಟಿಷರಾಗಲಿ ಮೇಲಿಂದ ಮೇಲೆ ಪ್ರಯತ್ನ ಮಾಡ್ತಾರೆ ಈ ಕೋಟೆಯನ್ನು ವಶಪಡಿಸಿಕೊಳ್ಳಲು ಆದರೆ ವಿಫಲರಾಗ್ತಾರೆ ಸೊ ಯು ಹ್ಯಾವ್ ಟು ಟ್ರಾವೆಲ್ ರೌಂಡ್ ಅಬೌಟ್ ಟೂ ಕಿಲೋಮೀಟರ್ಸ್ ಎ ಲಾಂಚ್ ಟು ರೀಚ್ ದಿಸ್ ಫೋರ್ಟ್ ಇನ್ ದ ಅರೇಬಿಯನ್ ಸಿ ಅರಬಿ ಸಮುದ್ರದಲ್ಲಿ ಸುಮಾರು ಎರಡು ಕಿಲೋಮೀಟರ್ ನೀವು ದೋಣಿಯಲ್ಲಿ ಚಲಿಸಿ ಈ ಕೋಟೆಯನ್ನು ತಲುಪೋದು ಅದಕ್ಕೆ ಇಟ್ ಇಸ್ ಕಾಲ್ಡ್ ಆಸ್ ದಿ ಐಲ್ಯಾಂಡ್ ಫೋರ್ಟ್ ಮುರುಡ್ ಹೇಳಿ ಏನಿದೆ ಅದು ಊರಿನ ಹೆಸರು ಜಂಜೀರಾ ಅಂದರೆ ನಡುಗಡ್ಡೆ ಸೊ ಇಟ್ ಈಸ್ ಎ ಎ ಐ ಲ್ಯಾಂಡ್ ಫೋರ್ಟ್ ಮುರುಡ್ ಜಂಜೀರಾ ಅಂಥೇಳಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ

ಹುಮಾಯುನ್ ಮೆಟ್ಟಿಸ್ಡ್ಯಾಕ್ ಇದ್ರಾಗ ಒಂದು ನೀವು ತೆಗೆದು ಹಾಕ್ಬೋದು ರೆಡ್ ಫೋರ್ಟ್ ಯಾಕಂದರೆ ಎರಡು ರೆಡ್ ಫೋರ್ಟ್ ಬರ್ತಾವೆ ಒಂದು ಆಗ್ರಕ್ಕೆ ಬರ್ತದೆ ಒಂದು ದೆಹಲಿಗೆ ಬರ್ತದೆ ಅವು ಎರಡೂ ಬರೋದು ಮುಂದೆ ಅಕ್ಬರ್ ಮತ್ತು ಶಹಜಾನನ ಕಾಲದಲ್ಲಿ ಹೀಗಾಗಿ ಹುಮಾಯುನ್ ಮೊದಲಕ್ಕೆ ಬರ್ತಾನೆ ಅದಕ್ಕೆ ಇದನ್ನು ತೆಗೆದಬೋದು ಈ ಕುತುಬ್ ಮಿನಾರ ಹತ್ತಿರ ಒಂದು ಮರಣವಾಯಿತು ಅಥವಾ ದೀನ್ ಪನಹ ಅಥವಾ ಪಂಚಮಹಲ್ ಪಂಚಮಹಲ್ ಕೂಡ ನೆನಪಿರಲಿ ಫತೇಫುರ್ ಸಿಕ್ರಿಯಲ್ಲಿ ಬರ್ತದೆ ಅಕ್ಬರ್ನ ಬೇಸಿಗೆ ಅರಮನೆ ಹಾಗಾದರೆ ಇದನ್ನು ಕೂಡ ತೆಗೆದುಬೋದು ಸೊ ನಾವು ವಿದಿನ್ ದೀಸ್ ಟು ಯು ಹ್ಯಾವ್ ಟು ಚೂಸ್ ದ ಆನ್ಸರ್ ಇಸ್ ದೀನ್ ಪನಹಾ ದೆಹಲಿಯಲ್ಲಿ ಪುರಾಣ ಕಿಲಾ ಅಂತ ಹೇಳಿ ಏನು ಬರ್ತದೆ ಅದರಲ್ಲಿರುವಂಥ ಹುಮಾಯೂನ ಅರಮನೆ ಇದು ಎರಡು ಅಂತಸ್ತಿನ ಅರಮನೆಯಾಗಿದೆ ದೀನ್ ಪಹ ಪನಹ ಎರಡನೇ ಅಂತಸ್ತಲ್ಲಿ ಅವನ ಗ್ರಂಥಾಲಯ ಇತ್ತು ಅಲ್ಲಿದ್ದ ಇಳಿಯಬೇಕಾದರೆ ಅವನ ಕಾಲು ಜಾರಿ ಬಿದ್ದು ಅವನ ಮರಣ ಸಂಭವಿಸಿತು ಹದಿನೈದುನೂರ ಐವತ್ತಾರು ಫಿಫ್ಟೀನ್ ಫಿಫ್ಟಿ ಸಿಕ್ಸ್ ಹಿ ಡೈಡ್ ಆಟ್ ದೀನ್ ಪನಹ ವಿಚ್ ಈಸ್ ಎ ಡಬಲ್ ಸ್ಟೋರಿ ಇಟ್ ಈಸ್ ಎ ಸ್ಟೋರಿಡ್ ಹಿಯರ್ ಪ್ಯಾಲೇಸ್

ಆ್ಯಂಡ್ ಮೋಸ್ಟ್ ಆಫ್ ಯು ನೋ ದ್ಯಾಟ್ ಇಟ್ ಈಸ್ ಇನ್ ಸಸಾರಾಮ್ ಸಸಾರಾಮದಲ್ಲಿ ಶೇರ್ಷಾನ ಈ ಒಂದು ಗೋರಿಯನ್ನು ನೋಡಬಹುದು ಇಟ್ ಈಸ್ ಹಿ ಆರ್ ಮೇನ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದಿ ರಜಪೂತ ಆರ್ಕಿಟೆಕ್ಚರ್ ರಜಪೂತ ವಾಸ್ತುಶಿಲ್ಪದಿಂದ ಪ್ರಭಾವಿತವಾಗಿದೆ ಒಂದು ವಿಶಾಲವಾದ ಕೆರೆಯ ಮಧ್ಯದಲ್ಲಿ ಆ ಶೇರ್ಶಾ ಗೋರಿಯನ್ನು ನಿರ್ಮಿಸಲಾಗಿದೆ ಹೀಗೆ ರಜಪೂತರು ಕೆರೆಯ ಮಧ್ಯದಲ್ಲಿ ಅಥವಾ ಸರೋವರದ ಮಧ್ಯದಲ್ಲಿ ತಮ್ಮ ಅರಮನೆಗಳನ್ನು ಕಟ್ಟಿಸ್ಕೊಳ್ತಾ ಇದ್ದರು ಹಾಗೆ ಇಲ್ಲಿ ಶೇರ್ಷಾ ಇವನು ಆ ರಜಪುತ್ ಅರಮನೆಗಳನ್ನು ಯಾವ ರೀತಿಯಾಗಿ ಸರೋವರದಲ್ಲಿ ನಿರ್ಮಿಸಿದ್ರು ಅವನ ಇಚ್ಛೆ ಏನಿತ್ತಂದರೆ ಅವನು ಮರಣದ ನಂತರ ಸರೋವರದಲ್ಲಿ ತನ್ನ ಈ ಒಂದು ಇಲ್ಲಿ ಗೋರಿಯನ್ನು ನಿರ್ಮಿಸುವುದು ಅದಕ್ಕೆ ಹದಿನೈದು ನೂರ ನಲವತ್ತೈದರಲ್ಲಿ ಅವನ ಮರಣದ ನಂತರ ಫಿಫ್ಟೀನ್ ಫಾರ್ಟಿ ಫೈವ್ ಆಫ್ಟರ್ ದ ಡೆತ್ ಆಫ್ ಶಿರ್ಷಾ ಹಿಸ್ ಟೂಮ್ ವಾಸ್ ಬಿಲ್ಟ್ ಹಿಯರ್ ಇನ್ ದ ಮಿಡಲ್ ಆಫ್ ಎ ಲೇಕ್ ಹಿಯರ್ ಆರ್ ಸಸಾರಾಮ್ ಸಸಾರಾಮದಲ್ಲಿ ಅದನ್ನು ನಿರ್ಮಿಸಿದ್ದು ದ ಫೋರ್ಟ್ ಬಿಲ್ಟ್ ಬೈ ಶೇರ್ಷಾ ಆನ್ ದ ಬ್ಯಾಂಕ್ ಆಫ್ ಝೇಲಮ್ ನದಿಯ ದಂಡೆ ಮೇಲೆ ಶೇರ್ಷಾನು ನಿರ್ಮಿಸಿದಂಥ ಕೋಟೆ ಯಾವುದು ಇಟ್ ವಾಸ್ ಮೇನ್ಲಿ ಶೇರ್ಷಾ ಬಿಲ್ಟ್ ದಿಸ್ ಫೋರ್ಟ್ ಟು ಚಕ್ ದರ್ ಕಮಿಂಗ್ ಬ್ಯಾಕ್ ಆಫ್ ಹುಮಾಯೂನ್ ಹುಮಾಯೂನ್ ನಿಮಗೆ ಗೊತ್ತಿದೆ ಹುಮಾಯೂನನ್ನು ಸೋಲಿಸಿ ಶೇರ್ಷಾ ಅಧಿಕಾರ ಪಡೆದುಕೊಂಡಿರ್ತಾನೆ ನೂರ ನಲವತ್ತರಲ್ಲಿ ಹುಮಾಯುನ್ ಪರ್ಷಿಯಾದ ಕಡೆ ಪ್ರಯಾಣ ಬೆಳೆಸಿರ್ತಾನೆ ಮತ್ತೆ ಅವನು ಹಿಂದೆ ತಿರುಗಬಾರದು ಹುಮಾಯುನನ್ನು ತಡೆಯುವ ಉದ್ದೇಶದಿಂದ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ ಶೇರ್ಷಾ ಅದು ಝೇಲಮ್ ನದಿ ದಂಡೆ ಮೇಲೆ ಆನ್ ದ ಬ್ಯಾಂಕ್ಸ್ ಆಫ್ ಝೇಲಮ್ ಹಿ ಗೆಟ್ ಗಾಟ್ ಕನ್ಸ್ಟ್ರಕ್ಟೆಡ್ ಎ ಫೋರ್ಟ್ ಟು ಚಕ್ ದ ಹ ಹುಮಾಯುನ್ಸ್ ರಿಟರ್ನ್ ಆ್ಯಂಡ್ ದ್ಯಾಟ್ ಈಸ್ ವಾಟ್ ದ ನೇಮ್ ಆಫ್ ದ ಫೋರ್ಟ್ ಈಸ್ ಆಸ್ಕ್ಡ್ ಹಿಯರ್ ಚೂನಾರ್ ರೈಸಿನ್ ಪುನಾ ಪುರಾಣ ಕಿಲಾ ರೊತಾಸ್ಗರ್ ಆ್ಯಂಡ್ ಆನ್ಸರ್ ಈಸ್ ರೊತಾಸ್ಗರ್ ರೋತಾಸ್ಗರ್ ಕೋಟೆ ಅಂತ ಹೇಳ್ತೀವಿ ಇದನ್ನು ಇದು ಝೇಲಂ ನದಿ ದಂಡೆ ಮೇಲೆ ಶೇರ್ಶಾನ ಕಾಲದಲ್ಲಿ ನಿರ್ಮಾಣವಾಗಿತ್ತು ದ ಫೋರ್ಟ್ ಆಫ್ ರೊತಾಸ್ ಬಿಬಿಕಾ ಮಕ್ಬರ ಆಟ್ ಔರಂಗಾಬಾದ್ ಈಸ್ ದ ಟೂಮ್ ಆಫ್ ಬಿಬಿಕಾ ಮಕ್ಬರ ಔರಂಗಾಬಾದದಲ್ಲಿ ಏನಿದೆ ಇದು ಯಾರ ಗೋರಿಯಾಗಿದೆ ಬಿಲ್ರಾಸ್ ಬಾನು ಅರ್ಜುಮಂದ್ ಬಾನು ಮೆಹರೂನಿಸಾ ಹಮೀದಾ ಬಾನು ಯಾರ ಗೋರಿಯಾಗಿದೆ ಸೊ ಒನ್ ಥಿಂಗ್ ಈಸ್ ವೆರಿ ಶ್ಯೂರ್ ಇಟ್ ಈಸ್ ಎ ಟೂಮ್ ಆಫ್ ಎ ವುಮನ್ ಒಬ್ಬ ಸ್ತ್ರೀಯ ಗೋರಿಯಾಗಿದೆ ಮಕ್ಬರ ಅಂತ ಬಂದರೆ ಅದು ಸ್ತ್ರೀಯರ ಗೋರಿ ಇದರಲ್ಲಿ ಕೆಳ್ಕಂಡೆ ಯಾರ ಗೋರಿಯಾಗಿದೆ ಅದು ದಿಲ್ರಾಸ್ ಬಾನು ದಿಲ್ರಾಸ್ ಬಾನು ವಾಸ್ ದ ಕ್ವೀನ್ ಆಫ್ ಔರಂಗೇಬ್ರಂಗೇಬನ ರಾಣಿಯಾಗಿದ್ದಾಳು ಅಥವಾ ಅವಳಿಗೆ ಇನ್ನೊಂದು ಹೆಸರಿದೆ ರಾಬಿಯಾ ದುರಾಣಿ ಅಂಥೇಳಿ ಶಿ ವಾಸ್ ದ ಪರ್ಷಿಯನ್ ಕ್ವೀನ್ ಆಫ್ ಔರಂಗಜೇಬನ ಪರ್ಷಿಯನ್ ರಾಣಿಯಾಗಿದ್ದಳು ಅವಳ ಗೋರಿ ಬೇಬಿಕಾ ಮಕ್ಬರ ಇದೆ ಇಟ್ ಇಸ್ ಜಸ್ಟ್ ಎ ಸ್ಮಾಲ್ ಸ್ಟ್ರಕ್ಚರ್ ಯಾರ ರೆಪ್ಲಿಕಾ ಆಫ್ ತಾಜ್ ಮಹಲ್ ಆಫ್ ಆಗ್ರಾ ಆಗ್ರಾದ ತಾಜ್ಮಹಲದ ಮಾದರಿ ಮೇಲೆ ಕಟ್ಟಿದ್ದಾರೆ ಒಂದು ಲಘು ರೂಪದಲ್ಲಿದೆ ಅದಕ್ಕೆ ಇದನ್ನು ಸಾಮಾನ್ಯವಾಗಿ ದಕ್ಷಿಣದ ತಾಜ್ಮಹಲ್ ಅಂತ ಹೇಳಿ ಕೂಡ ಕೆಲವು ವಿದ್ವಾಂಸರು ಕರೆದಿದ್ದಾರೆ ಸಮ್ ಸ್ಕಾಲರ್ಸ್ ರೆಫರ್ ಇಟ್ ಆಸ್ ದಿ ಮಹಲ್ ಆಫ್ ಡೆಕ್ಕನ್ ಡೆಕ್ಕನದ ತಾಜ್ಮಹಲ್ ಅಂತ ಹೇಳಿ ಕೂಡ ಕರೀತಾರೆ ಬಿಬಿ ಕಾ ಅಕ್ಬರ ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿದೆ ಅದು ದಿಲ್ರಾಸ್ ಬಾನು ಅವಳ ಗೋರಿಯಾಗಿದೆ ತಾಜುದ್ದೀನ್ ಫಿರೋಜ್ ದ ಬಹಮನಿ ಸುಲ್ತಾನ್ ಬಿಲ್ಟ್ ಎ ಸಿಟಿ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ಭೀಮಾ ಬೈ ನೇಮ್ ಭೀಮಾ ನದಿ ದಂಡೆ ಮೇಲೆ ಬಹಮನಿ ಸುಲ್ತಾನ್ ಆದಂಥ ಫಿರೋಜ್ ತಾಜುದ್ದೀನ್ ಫಿರೋಜ್ ಶ್ರೇಷ್ಠ ಸುಲ್ತಾನ ಅವನು ಭೀಮಾ ನದಿ ದಂಡೆ ಮೇಲೆ ಕಟ್ಟಿಸಿದಂಥ ನಗರ ಯಾವುದಾಗಿದೆ ಫಿರೋಜಾಬಾದ್ ಫತೇಬಾದ್ ಖಿಜ್ರಾಬಾದ್ ಜಹಾಪನಾಬಾದ್ ಫಿರೋಜಾಬಾದ್ ಫತೇಬಾದ್ ಖಿಜ್ರಾಬಾದ್ ಮತ್ತು ಜಹಾಪನಾಬಾದ್ ಸೊ ದ ಆನ್ಸರ್ ಈಸ್ ಫಿರೋಜಾಬಾದ್ ಉತ್ತರ ಫಿರೋಜಾಬಾದ್ ಆಗಿದೆ ಫಿರೋಜಾಬಾದ್ ವಿದ್ಯಾರ್ಥಿಗಳಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೋದು ಯಾಕಂದರೆ ಮ್ಯಾಲೆ ನಾವು ನೋಡ್ತೀವಿ ಉತ್ತರದಲ್ಲಿ ಆಳಿದಂಥ ಫಿರೋಜಾ ತುಗುಲಕನ್ನು ಕೂಡ ಫಿರೋಜಾಬಾದ್ ಅಂಥೇಳಿ ಒಂದು ನಗರ ಕಟ್ಟಿಸಿದ್ದಾನೆ ಅದು ದೆಹಲಿಯ ಸಮೀಪದಲ್ಲಿ ದಕ್ಷಿಣದಲ್ಲಿ ಭೀಮಾ ನದಿ ದಂಡೆ ಮೇಲೆ ತಾಜುದ್ದೀನ್ ಫಿರೋಸ್ ಕಟ್ಟಿಸಿದಂಥ ನಗರ ತನ್ನ ಹೆಸರಿನಿಂದ ಅದಕ್ಕೆ ನಾಮಕರಣ ಮಾಡ್ತಾನೆ ಫಿರೋಜಾಬಾದ್ ಗುಲ್ಬರ್ಗಾದ ಸಮೀಪದಲ್ಲಿ ಬರ್ತದೆ ಇಟ್ ಕಮ್ಸ್ ನಿಯರ್ ಗುಲ್ಬರ್ಗ ದ ಫಿರೋಜಾಬಾದ್ ದ್ಯಾಟ್ ವಾಸ್ ದ ಸಿಟಿ ಬಿಲ್ಟ್ ಬೈ ಯರ್ ತಾಜುದ್ದೀನ್ ಫಿರೋಸ್ ದ ಲಾಸ್ಟ್ ಕ್ವಶನ್ ವಿಚ್ ಆಫ್ ದ ಸಿಟಿ ವಾಸ್ ನಾಟ್ ಬಿಲ್ಟ್ ಅಂಡರ್ ತುಗ್ಲಕ್ ತುಗ್ಲಕ್ ಮಂಥನದ ಕಾಲದಲ್ಲಿ ಕೆಳಕಂಡ ನಗರಗಳಲ್ಲಿ ಯಾವುದು ನಿರ್ಮಾಣಗೊಳ್ಳಲಿಲ್ಲ ತುಘ್ಲಕಾಬಾದ್ ವಾಸ್ ಬಿಲ್ಟ್ ಬೈ ಗಿಯಾಜುದ್ದೀನ್ ತುಗ್ಲಕ್ ತುಗ್ಲಕ್ಬಾದ್ ಗಿಯಾಜುದ್ದೀನ್ ತುಗ್ಲಕ್ಕನ್ನು ಕಟ್ಟಿಸಿದ್ದು ಜೌನಾಪುರ್ ವಾಸ್ ಬಿಲ್ಟ್ ಬೈ ಫಿರೋಷಾ ತುಗ್ಲಕ್ ಜೌನಾಪುರನ್ನು ಫಿರೋಷಾ ತುಗ್ಲಕ್ ಕಟ್ಟಿಸಿದ್ದು ಫತೇಬಾದ್ ಫತೇಬಾದನ್ನು ಕಟ್ಟಿಸಿದ್ದು ಇಲ್ಲೇ ಫಿರೋಶಾ ತುಗ್ಲಕ್ ಫತೇಬಾದ್ ವಾಸ್ ಬಿಲ್ಟ್ ಬೈ ಫಿರೋಷಾ ತುಗ್ಲಕ್ ಸೊ ದ ಓನ್ಲಿ ಸಿಟಿ ವಿಚ್ ವಾಸ್ ನಾಟ್ ಬಿಲ್ಟ್ ಅಂಡರ್ ತುಗ್ಲಕ್ ಕೇಸ್ ಮುಬಾರಕ್ಬಾದ್ ಮುಬಾರಕ್ಬಾದ್ ಸೈಯದ್ ಮಂತನದ ಕಾಲದಲ್ಲಿ ನಿರ್ಮಾಣವಾಯಿತು ಮುಬಾರಕ್ಬಾದ್ ಅಂಥೇಳಿ ಮುಬಾರಕ್ ಶಹ ಕಟ್ಟಿಸಿದ್ದು ದ ಮುಬಾರಕ್ಬಾದ್

ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಸಹಾಯಕವಾಗಲಿ ಅಂತ ಹೇಳ್ತಾ ಈ ಒಂದು ಸೆಷನ್ನನ್ನು ನಾನು ಪೂರ್ಣಗೊಳಿಸ್ತಾ ಇದ್ದೀನಿ ಅಂತ್ಯಗೊಳಿಸ್ತಾ ಇದ್ದೀನಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಮತ್ತು ನಿಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಿ ಈ ವಿಷಯನ ಹೇಳ್ತಾ ತಮಗೆಲ್ಲರಿಗೂ ನಮಸ್ಕಾರ